अरे कांग्रेस दलद बीजेपी प्रधानमंत्री कागद बरतर 40% कमीशन अंत मैसूर ब्रांड टूरिज्म सिटी हेरिटेज सिटी अंत ब्रांड कर्नाटक राज्य ब्रांड सिलिकॉन सिटी अंत ब्रांड केरल ब्रांड देवस्थान परिसर देवर से ब्रांड बॉम्बे फाइनेंशियल कैपिटल बीजेपी सरकार बर्द मेले ब्रांड तुम्हारे करप्शन कैपिटल आफ् इंडिया अंत नम राज्य सरकार के दुड कलंक तुम्हें हाक दूर निम्म गौरव उड़ी राज्य नम युवक भविष्य आगे बीजेपी अधिकार बंतल मूर वर्ष नुड़दे ऐनारू नारा बोमायन बजेट को हद्ने तारीख बहुत सतोष नहीं हल बजेट तेज नोड़ 50% बजेट वर्ष बजेट कार्य रूप तर हल प्रणा के तेज नो 600 आश्वासन को 550 आश्वासन ईडरसक आगे ना दिन प्रश्न आगता यद्यूरपनवरे बोमय्यवरे निम्म हत्र उत्तर इदेया अंत दिन सोशल मीडिया प्रश्न आगता उत्तर को प्रश्ने उत्तर को बीजेपी सो अदर राज्य आड़ आगे ना विमर्शे पुस्तक बिगड़े मे पापद पुराण अंत ऐन मतकोटे निम्ला बड़ो दुड स्विस बैंक दुड्डे ब्लैक मनी अद्ने तक निम्ग अच्छे दिन सरकार को हद्न लक्ष आती बंदिया सुबड़ी यारगू इला निम आदाय रैतर आदाय डबल मातीन अंतर ऐन डबल आगदिया ओले लक्ष रूपाय वर्गू एला बैंक साल मना अंतर कोऑपरेटिव बैंक नेशनलाइज बैंक वर्ष के 7 कोटि रूपाय उद्योग को खासगी प्राइवेट अद बदले सब इंस्पेक्टर पोस्ट के अकाउंटेंट पोस्ट के इंजीनियर पोस्ट के वीसी पोस्ट के लंच 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 अलरे आईपीएस आफीसर सुमार 100 जन विद्यार्थी सब इंस्पेक्टर आगे ओदर यार परीक्षे नडसोर 200 जन जेल यार काल आगे नानु पवर मिनिस्टर आगे 25,000 जन के उद्योग को सिद्धरामय्य सरकार रूपाय लंच को लंच को राजकारण निवृत्ति नान बयसाइदेने मोन्ने पीएससी स्कैंडल अंत बंदित्तु पब्लिक सर्विस कमीशन अल्ली
ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಇಂಥ ಒಂದು ದರಿದ್ರ ಸರ್ಕಾರವನ್ನ ಕಿತ್ ಒಗಿಬೇಕು ಅಂತ ನಿಮ್ಗೆ ಕೇಳಲಿಕ್ಕೆ ಕೈ ಮುಗಿದು ಕೇಳಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ. ಈ ಎಲ್ಲ ಯಾತ್ರೆ ಮಾಡ್ತಿರ್ಬೇಕಾರೆ ನಾವು ಜನರಿಗೆ ಮಾತು ಕೊಡ್ಬೇಕಲ್ಲ, ನಮ್ಮ ಬಾಳಿಕೆ ಬಿಡುಗಡೆ ಮಾಡಬೇಕು, ನೋಡ್ದಂತೆ ನಡಿಬೇಕು. ನಾವು ಬಸವಣ್ಣನ ನಾಡಿನಲ್ಲಿದ್ದೇವೆ. ಇದು ಬಸವಣ್ಣನ ಕರ್ನಾಟಕ, ಇದು ಕುವೆಂಪು ಕರ್ನಾಟಕ. ಕರ್ನಾಟಕಕ್ಕೆ ತಮ್ಮದೇ ಆದಂತ ಇತಿಹಾಸ ಇದೆ, ನೋಡ್ದಂತೆ ನಡೀತೇವೆ. ಅದಕ್ಕೆ ಬೆಳಗಾವಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ ನಾವು, ಗಾಂಧಿ ಬಾವಿಯಲ್ಲಿ ನೀರು ತೆಗೆದು ಗುರುಸ್ಬಿಟ್ಟು ಏನ್ ಬೇಕು ಈ ಜನರಿಗೆ ಅಂತ ಕೇಳ್ದು, ಜನರ ಅಭಿಪ್ರಾಯ ಕೇಳ್ದು. ಅವ್ರು ಹೇಳ್ತಾ ಇದ್ರು, ಬೆಲೆಗಳೆಲ್ಲ ಗಗನಕ್ಕೆ ಹೊಂಟೋಗಿದೆ ಸ್ವಾಮಿ, ನಮ್ಮ ಆದಾಯ ಎಲ್ಲ ಪಾತಾಳಕ್ಕೆ ಹೋಗಿದೆ, ಗ್ಯಾಸ್ ಒಲೆ ಹೊತ್ಸ್ಬೇಕಾರೆ 440 ರೂಪಾಯಿ ಇದ್ದಿತ್ತು 1100 ರೂಪಾಯಿ ಆಗೋಗಿದೆ, ಉಪ್ಪು ಜಾಸ್ತಿ ಆಗೋಗಿದೆ, ಎಣ್ಣೆ ಬಜ್ಜಿ ಮಾಡಕ್ಕೆ ಎಣ್ಣೆ 90 ರೂಪಾಯಿ ಇದ್ದಿತ್ತು 240 ರೂಪಾಯಿ ಆಗೋಗಿದೆ, ಎಲ್ಲ ಪದಾರ್ಥಗಳು ಜಾಸ್ತಿ ಆಗಿದೆ, ಸಂಸಾರ ಮಾಡಕ್ ಆಗ್ತಾ ಇಲ್ಲ ಅಂತೇಳಿ ಎಲ್ಲ ನಡೆದು. ಅದಕ್ಕೆ ನಾವೇನ್ ಮಾಡ್ದೋ, ಮೊದಲನೆಯ ವಚನ, ಮೊದಲನೇ ಗ್ಯಾರಂಟಿ, ಮನೆ ಬೆಳಗ್ಬೇಕು, ಕತ್ತಲಿಂದ ಬೆಳಕಾಗ್ಬೇಕು. ಅದಕ್ಕೆ ನಾವು ತೀರ್ಮಾನ ಮಾಡ್ದೋ, ನಾನು ವಿದ್ಯುತ್ ಮಂತ್ರಿ ಆಗಿದ್ದೆ, ಪವರ್ ಮಿನಿಸ್ಟರ್, 10,000 ಮೆಗಾವ್ಯಾಟ್ ಉತ್ಪಾದನೆ ಮಾಡ್ತಿದ್ದೆ. ನಾನು ಮಂತ್ರಿಯಿಂದ ಇಡಬೇಕಾದ್ರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 20,000 ಮೆಗಾವ್ಯಾಟ್ ಉತ್ಪಾದನೆ ಮಾಡುವಂತ ಶಕ್ತಿ ಈ ರಾಜ್ಯಕ್ಕೆ ಕೊಟ್ಟು ಬಂದಿದ್ದೇವೆ. 20,000 ಮೆಗಾವ್ಯಾಟ್ ಕಳೆದ 4 ವರ್ಷದಿಂದ ನಮ್ಮಲ್ಲಿ ಎಕ್ಸಸ್ ಇದ್ದಂತ ಪವರ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ತೀರ್ಮಾನ ಮಾಡುದು, ಪ್ರತಿ ಕುಟುಂಬ ಇನ್ನೂರು ಯೂನಿಟ್ಗೆ 1,500 ರೂಪಾಯಿ ಆಗ್ತದೆ. ಅದಾದ ಮೇಲೆ ಎಲ್ಲ ಮಹಿಳೆಯರು ಕೇಳ್ದು, ಏನ್ ರವ ಏನ್ ಬೇಕು ನಿಮ್ಗೆ? ಪುಷ್ಪ ಅಮರನಾಥ್ ಅಧ್ಯಕ್ಷತೆಯಲ್ಲಿ, ಉಮಾಶ್ರೀ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಎಲ್ಲ ಹೆಣ್ಮಕ್ಳಿಗೆ ಕಾಗದ ಬರೆದು ಅವ್ರಿಗೆಲ್ಲ ಹೇಳು, ಏನ್ ನಿಮ್ ಬೇಕು, ಏನ್ ಹೇಳಿ, ನಿಮ್ ನೋವು ಏನ್ ಹೇಳಿದ್ದ? ಯಾಕೆಂದ್ರೆ ಹೆಣ್ಣು ಕುಟುಂಬದ ಕಣ್ಣು. ಇವತ್ತು ಈ ಗ್ರಾಮಕ್ಕೆ ಬಂದ ತಕ್ಷಣ ಯಾರು ನೆನೆಸ್ಕೊತೀವಿ? ತಾಯಿ ಚಾಮುಂಡೇಶ್ವರಿ ನೆನೆಸ್ಕೊಳ್ತೇವೆ. ಈ ಭೂಮಿಗೆ ಭೂತಾಯಿ ಎಂದು ನಾವು ಕರಿತೀವಿ. ಹೆಣ್ಣಿಗೆ ಒಂದು ದೊಡ್ಡ ಶಕ್ತಿ. ಈ ದೇಶಕ್ಕೆ, ನಮ್ಮ ಸಂಸ್ಕೃತಿಗೆ ನಾವು ಹೆಣ್ಣಿಗೆ ಗೌರವ ಕೊಡ್ತೇವೆ. ನನಗೆ ಯಾರು ಇನ್ವಿಟೇಷನ್ ಕೊಟ್ರೆ ಶ್ರೀಮತಿ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ಅಂತ ಬರೀತೀರಿ, ವೆಂಕಟೇಶ್ವರ ಕರಿಬೇಕಾದ್ರೆ ಲಕ್ಷ್ಮಿ ವೆಂಕಟೇಶ್ವರ ಅಂತ ಕರಿತೀವಿ, ಪರಮೇಶ್ವರ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತ ಕರಿತೀವಿ. ಹಂಗೆ ಗಣೇಶನ ಹಬ್ಬ ಮಾಡಕ್ಕಿನ ಮುಂಚಿತಕ್ಕೆ ಮೊದಲು ಗೌರಿ ಹಬ್ಬ, ಆಮೇಲೆ ಗಣೇಶ, ಮೊದಲು ತಾಯಿ. ಹಂಗೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ಬೇಕು, ಅವಳು ನಾವು ಕೇಳ್ಬೇಕು. ಅದು ಕೇಳ್ದು ಎಲ್ಲ ಹೆಣ್ಮಕ್ಳು ಕೇಳ್ದು, ಏನ್ ರವ ಏನ್ ಬೇಕು ಏನ್ ವಿಚಾರ ಅಂತ ಕೇಳ್ದು. ಆ ಹೆಣ್ಮಕ್ಳು ಹೇಳ್ರು, ನಮ್ಮ ಜೀವನ ಸಾಕ್ಬೇಕು, ಕಷ್ಟ ಆಗ್ತಾ ಇದೆ, ಮಕ್ಳು ಫೀಸ್ ಕಟ್ಟಕ್ ಆಗ್ತಾ ಇಲ್ಲ, ಗ್ಯಾಸ್ ಇಲ್ಲ ಅಂತ ಕೇಳ್ಕೊಂಡ್ರು. ಸುಮಾರು 9,000 ಜನ ಕಾಗದ ಬರೆದ್ರು, ಅರ್ಜಿ ಬರ್ಕೊಟ್ರು, ಅವ್ರ ನೋವು ಹೇಳ್ಕೊಂಡ್ರು, ಅವ್ರ ಪರಿಸ್ಥಿತಿ ಹೇಳ್ಕೊಂಡ್ರು, ಹೆಣ್ಮಕ್ಳಿಗೆ ಆಗ್ತಾ ಇರೋ ದೌರ್ಜನ್ಯದ ಬಗ್ಗೆ ಹೇಳಿದ್ರು. ಅದಕ್ಕೆ ತೀರ್ಮಾನ ಮಾಡ್ದು, ನಾವೆಲ್ಲ ಕೂತ್ಕೊಂಡು ಕೊನೆಗೆ ಅವ್ರಿಗೇನಾರು ಮಾಡಿ ಸಹಾಯ ಮಾಡಬೇಕು, ಅವ್ರ ರಕ್ಷಣೆಗೆ ಹೋಗ್ಬೇಕು ಅಂತೇಳಿ ತೀರ್ಮಾನ ಮಾಡ್ದು. ಆಗ ನಮ್ಮ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ತಿಳಿಸ್ತೋ, ಸೋನಿಯಾ ಗಾಂಧಿ ಅವ್ರು ತಿಳಿಸ್ತೋ, ರಾಹುಲ್ ಗಾಂಧಿ ಅವ್ರು ತಿಳಿಸ್ತೋ, ನಾವೆಲ್ಲ ಕೂತ್ಕೊಂಡು ಮಾತಾಡಿ. ಆಗ ಅವ್ರು ಹೇಳಿದ್ರು, ಇಂದಿರಾ ಗಾಂಧಿ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿ ಬರ್ತಾಳೆ, ಕೂತ್ಕೊಂಡು ಮಾತಾಡ್ತಾರೆ, ನೀವೆಲ್ಲ ಸೇರಿ ತೀರ್ಮಾನ ಮಾಡಿ. ಕೊನೆಗೆ ಕೂತ್ಕೊಂಡು ಚರ್ಚೆ ಮಾಡಿ ಪ್ರಿಯಾಂಕಾ ಗಾಂಧಿ ಅವರು ಬಂದು ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ 7,000 ರೂಪಾಯಿ, ವರ್ಷಕ್ಕೆ 24,000 ರೂಪಾಯಿ ಕೊಡುದು ಅಂತ ಹೇಳಿ ವಚನವನ್ನ ಕೊಟ್ಟಿದ್ದೇವೆ. ಇದು ಯಾರ ಮಾತು? ನಾನು ಸಿದ್ದರಾಮಯ್ಯನವರು ಇಬ್ರು ಸೇರಿ ಒಂದು ಗ್ಯಾರಂಟಿ ಚೆಕ್ಗೆ ಸೈನ್ ಮಾಡಿ ಇವತ್ತು ನಾವು ಗೋಷ್ಠಿಯನ್ನು ನಾವು ಮಾಡಿದ್ದೇವೆ. ನೋಡಿ, ನೀವು ಯಾರು ಚಪ್ಪಲಿ ಹೊಡಿತಾರೆ? ತಕ್ಷಣ ನೀವು ಚಪ್ಪಾಳೆ ಹೊಡಿರಿ ಬಿಡಿರಿ, ನಿಮ್ಗಂತೂ ಕೊಡುದಿಲ್ಲ. ಹೆಣ್ಮಕ್ಳು ಅಕೌಂಟ್ಗೆ 2,000 ರೂಪಾಯಿ ಹಾಕುವಂತ ತೀರ್ಮಾನವನ್ನ ನಾವು ಮಾಡ್ತೇವೆ. ಇದು ಕಾಂಗ್ರೆಸ್ ಪಕ್ಷದ ಬದ್ಧತೆ.
ಏನಮ್ಮ ನೋಡಿ, ಎಲ್ಲ ನಮ್ಮ ಮೇಯರ್ಗಳು ಹೆಣ್ಮಕ್ಳೆಲ್ಲ ನಗ್ತಾ ಇದಾರೆ, ನಮ್ ಸಿಕ್ತು ಚಾನ್ಸ್ ಅಂತ. ನೀವೆಲ್ಲ ಬರೀ ಕಾಯ್ಕೊಂಡು ಕೂತಿದ್ದೀರ, ದಾಸಪ್ಪನ ಅಂಗಡಿ, ಜೆ ಪಿ ಅಂಗಡಿ, ಇನ್ನೊಂದ್ ಅಂಗಡಿ ಹೋಗಿ ಕಾಯ್ಕೊಂಡು ಕೂತಿದ್ದೀರಿ. ಅವೆಲ್ಲ ತಲೆ ಕೆಸ್ಕೊಂಡು ನೇರಾಗಿ ಅವ್ರ ಅಕೌಂಟ್ಗೆ, ಅಕೌಂಟ್ ಎಲ್ಲ ಅವ್ರದೇ ಮಾಡಿ. ಜನ್ಧನ್ ಅಕೌಂಟ್ ಅಲ್ಲ ಇದು, ಗೃಹ ಲಕ್ಷ್ಮಿ ಅಕೌಂಟ್ ಇದು. ಏನ ಗೃಹ ಲಕ್ಷ್ಮಿ? ಯಾರ ಅಕೌಂಟ್? ಗೃಹ ಲಕ್ಷ್ಮಿ. ಕರೆಂಟ್ ಯಾವ ಕರೆಂಟ್? ಗೃಹ ಜ್ಯೋತಿ. ಯಾವ ಕರೆಂಟ್? ಗೃಹ ಜ್ಯೋತಿ. ಇದನ್ನ ಮನ ಮನೆಗೆ ತೆಗೆದುಕೊಂಡು ಹೋಗ್ಬೇಕು. ಯಾರು ತೆಗೆದುಕೊಂಡು ಹೋಗ್ಬೇಕು? ಇವೆಲ್ಲ ಮನ ಮನೆಗೆ ನೀವು ತೆಗೆದುಕೊಂಡು ಹೋಗ್ಬೇಕು, ಮನ ಮನೆಗೆ ತಿಳಿಸ್ಕೊಡ್ಬೇಕು. ಒಂದೂವರೆ ಸಾವಿರ ರೂಪಾಯಿ ಕರೆಂಟ್, 2,000 ರೂಪಾಯಿ ಹೆಣ್ಮಕ್ಳಿಗೆ, ಒಟ್ಟು ಎಷ್ಟಾಯ್ತು? 3,000. ಒಂದೂವರೆ 2,000 ಎಷ್ಟಾಯ್ತು? 3,500. ತಿಂಗಳಿಗೆ ವರ್ಷಕ್ಕೆ ಎಷ್ಟಾಯ್ತು? 40,000. 5 ವರ್ಷಕ್ಕೆ ಎಷ್ಟಾಯ್ತು? 2,00,000. ಅವ್ರು ಯಾವ್ದು 200 ಕೊಡ್ತಾರಂತೆ, 6,000 ಕೊಡ್ತಾರಂತೆ. 5,00,000, 2,00,000 ರೂಪಾಯಿ ನಿಮ್ಗೆ ಲಂಚ ಕೊಡ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದ ಬದ್ಧತೆ, ನಿಮ್ಮ ಜೀವನ ಇದ್ರೆ, ಜೀವ ಇದ್ರೆ ನಿಮ್ಮ ಜೀವನ. ಈಗ ಕೋವಿಡ್ ಬಂತಪ್ಪ, ಕೋವಿಡ್ ಬಂತು, ಕರ್ಕೊಂಡ್ಬಂದ್ಬಿಟ್ರು. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ನೀವು ಜಾಕ್ಟೆ ಹೊಡೀರಿ, ನೀವು ಚಪ್ಪಾಳೆ ಹೊಡೀರಿ, ನೀವು ದೀಪ ಹಚ್ಚಿ 21 ದಿನಕ್ಕೆ ನಿರ್ಮಾಣ ಮಾಡ್ತೀವಿ ಅಂತ. ನಿಜ ಸುಳ್ಳ? ಒಬ್ಬ ಡ್ರೈವರ್ಗೆ ಏನಾದ್ರು ದುಡ್ಡು ಕೊಟ್ಟೇನ್ರಿ? ಬೀದಿ ವ್ಯಾಪಾರದವ್ರಿಗೆ ದುಡ್ಡು ಕೊಟ್ಟೇನ್ರಿ? ರೈತರಿಗೆ ಕೊಟ್ಟೇನ್ರಿ? ಹಾಸ್ಪಿಟಲ್ ಕೊಟ್ಟೇನ್ರಿ? ಏನು ಬೇಡ, ಅವ್ರ ಮನೆ ಆಳಾಗ ಆ ಗ್ಯಾ ಇದನ್ನ ಆಕ್ಸಿಜನ್ ಅಲ್ಲಿ ಇಲ್ದೆ ಸತ್ತರಲ್ಲ 36 ಜನ. ಅವ್ರಿಗೆ ಹೋಗಿ ಒಂದು ಸಾಂತ್ವನ ಹೇಳಕ್ಕಿಲ್ವನ್ರಿ? 1 ರೂಪಾಯಿ ಕೊಡ್ಲಿಲ್ಲ. ನೋಡಿ, ಇದೆಲ್ಲ ಬಾಲರಾಜಿದೆ. ಬಾಲರಾಜು ನಮ್ಮ ಇವ್ರು, ಧ್ರುವನಾರಾಯಣ, ನಮ್ಮ ನರೇಂದ್ರ, ಪುಟ್ರಂಗ್ ಶೆಟ್ರ ಎಲ್ಲ ಕರ್ಕೊಂಡ್ರು ನಮ್ನ. ನನ್ನ ಸಿದ್ದರಾಮಯ್ಯನವ್ರು ಕರ್ಸಿದ್ರು ಫೋನ್ ಮಾಡಿ, ಏನ್ ಪಾಪ ಎಡ ಇಲಿಗಳು ಸತ್ತಂಗೆ ಒಂದ್ ರೂಮ್ಗೆ ಹಾಕ್ಬಿಟ್ಟು ಎಲ್ಲ ಪಾಪ 36 ಜನ ಸತ್ತಾಗೋರೆ. ಒಬ್ಬ ಮಂತ್ರಿ ಹೋಗ್ಲಿಲ್ಲ, ಒಬ್ಬ ಅಧಿಕಾರಿ ಹೋಗ್ಲಿಲ್ಲ, ಒಬ್ಬ ಜಿಲ್ಲಾ ಮಂತ್ರಿ ಹೋಗ್ಲಿಲ್ಲ. ಮಾನವೀಯತೆ ಇದೇನ್ರಿ? ಈ ಸರ್ಕಾರಕ್ಕೆ ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಹೃದಯನೂ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಹೋಗಿ ಎಲ್ಲ MLA ಕರ್ಕೊಂಡು ಹೋಗಿ ಪಾಪ ತಾಯಿಂದಿರು ನೋವು ಆತಿದ್ದವರೆಲ್ಲ ಕರೆದು ಮಾತಾಡ್ದು, ಅಧಿಕಾರಿಗಳನ್ನ ನೋಡ್ದು. ಆಗ 36 ಜನ ಸತ್ತಿದ್ದಾರೆ. ಹೋರಾಟ ಮಾಡ್ದು, ಕೋರ್ಟ್ಗೆ ಹೋದು, ಕೋರ್ಟ್ ಅವ್ರು ಡೈರೆಕ್ಷನ್ ಕೊಟ್ರು. ಅವ್ರು ಕೊಡ್ಲಿ ಬಿಡ್ಲಿ, ಕಾಂಗ್ರೆಸ್ ಪಕ್ಷದ ಪರವಾಗಿ ಬೆಳಗ್ಗೆ 6 ಗಂಟೆಯಿಂದ ನೆಕ್ಸ್ಟ್ ಡೇ 6 ಗಂಟೆವರೆಗೂ ಮನೆ ಮನೆಗೆ ಹೋಗಿ 1,00,000 ರೂಪಾಯಿನ ಕೊಟ್ಬಿಟ್ಟು ನಾವು ಬಂದಿದ್ದೇವೆ. ಇದು ಕಾಂಗ್ರೆಸ್ ಪಕ್ಷದ ಚಿಂತನೆ, ಬಡವರಿಗೋಸ್ಕರ ಸಹಾಯ ಮಾಡುವಂತ ಚಿಂತನೆ. ನಾನು ಇದೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನಾವು ಎಷ್ಟು ಅಧಿಕಾರ ನಮಗೆಲ್ಲ ನಾವು ಕೇಳ್ತಾ ಇರೋದು. ನಿಮ್ಗೋಸ್ಕರ ನಿಮ್ಗೆ ಸಹಾಯ ಮಾಡ್ಬೇಕು, ನಿಮ್ಮ ಬದುಕಿನಲ್ಲಿ ಬದಲಾವಣೆ ತರ್ಬೇಕು, ನಿಮ್ಗೆ ಸಂವಿಧಾನ ಉಳಿಸ್ಬೇಕು, ಈ ರಾಷ್ಟ್ರದ ಧ್ವಜ ಉಳಿಬೇಕು, ನಿಮ್ ಕೈಗೆ ಅಧಿಕಾರ ಕೊಡ್ಬೇಕು. BJP ಅವರು ಅಲ್ಲರಿ, ನಿಂದು ಬಲಿಷ್ಠ, ನಿನ್ ಡಬಲ್ ಇಂಜಿನ್ ಸರ್ಕಾರ ಯಾಕೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಯಾಕೆ ಮಾಡ್ಲಿಲ್ಲ, ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಮಾಡ್ಲಿಲ್ಲ? ಪಾಪ ಯಾರೋ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಗೆದ್ದಿರೋರಪ್ಪ, ಯಾವ ಪಾರ್ಟಿ ಅವರು ಗೆದ್ದಿರೋರು? ನಿನಗೇನ್ ಕಷ್ಟ? ಮತದಾರನ ಮೇಲೆ ನಂಬಿಕೆ ಇಲ್ಲ, ನಿಮ್ ಮೇಲೆ ನಂಬಿಕೆ ಇಲ್ಲ. MLC ಎಲೆಕ್ಷನ್ ಅಲ್ಲಿ ಹೆಂಗೆ ಟಪಾಲ್ ಆಗೋತಾರೆ ನೀವೆಲ್ಲ ಸರಿ, ಅವ್ರನ್ನ ಸೋಲ್ಸ್ಬಿಡ್ತೀವಿ ಅಂತೇಳಿ. ಇವತ್ತು ಎಲೆಕ್ಷನ್ ಅವ್ರು ಮಾಡ್ಲಿಲ್ಲ. ಈ ಜನಸಾಗರ ಸಾಕ್ಷಿ, ಇವತ್ತು ಬೆಳಗ್ಗೆ ಚಾಮರಾಜನಗರದ ಸಾಕ್ಷಿ. ಇವೆರಡು ಕ್ಷೇತ್ರ, 15 ಕ್ಷೇತ್ರ, 15ಕ್ಕೆ 15 ಸೀಟು ಕೇಳ್ತೀರಿ ಅನ್ನೋ ವಿಶ್ವಾಸ ಇವತ್ತು ನನಗಿದೆ. 15 ಸೀಟ್ ಗೆಲ್ತೀರಿ ಅಂತ ವಿಶ್ವಾಸ ಇದೆ. ಯಾವಾಗ 15 ಸೀಟ್ ಗೆಲ್ತೀವಿ? ನೀವೆಲ್ಲ ವಿಧಾನಸೌಧದ ಮೆಟ್ಲು ಮೇಲೆ ಓಡಾಡ್ತಾ ಇರ್ತೀರಿ, ವಿಧಾನಸೌಧದ ಮೆಟ್ಲು ಮೇಲೆ ಓಡಾಡ್ತಾ ಇರ್ತೀರಿ. ಇನ್ BJP ಯಾವ ಕಾರಣಕ್ಕೂ ಬರುದಿಲ್ಲ. ದಳ ಮರ್ತ್ಬಿಡಿ, ಕುಮಾರಣ್ಣ, BJP ಸರ್ಕಾರ ಎಲ್ಲ ಅವರು ನೋಡಿದ್ದಾರೆ, ನಾವು ನೋಡಿದ್ದೀವಿ. ಕುಮಾರಣ್ಣ ಮೊದ್ಲೇ ಹೇಳ್ಬಿಟ್ಟಿದ್ದಾರೆ, ನಾನು ಅಧಿಕಾರಕ್ಕೆ ಬರ್ಲಿಲ್ಲ ಅಂದ್ರೆ ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿ. ಅವ್ರು ಏನ್ ಬೇಕಾದ್ರು ಮಾಡ್ಕೊಳ್ಳಿ. BJP ಕಾರ್ಯಕರ್ತರಿಗೆ, BJP ಮತದಾರರಿಗೆ, ಜನತಾದಳ ಕಾರ್ಯಕರ್ತರಿಗೆ, ಜನತಾದಳ ಮತದಾರರಿಗೆ
ಕೈ ಮುಗಿದು ಕೇಳ್ತೇನೆ, ಈ ದೇಶಕ್ಕೆ ಒಂದು ಇತಿಹಾಸ ಇದೆ. ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲಾ ವರ್ಗದ ಜನರ ರಕ್ಷಣೆ ಮಾಡ್ತಾರೆ. ನಿಮ್ಮ ಸೇವೆಯನ್ನ, ನಿಮ್ಮ ಗೌರವವನ್ನ, ನಿಮ್ಮ ಸ್ವಾಭಿಮಾನ, ಕರ್ನಾಟಕ ರಾಜ್ಯದ ಗೌರವನ ಉಳಿಸ್ತೇವೆ, ತಾವು ನಮ್ಗೊಂದು ಆಶೀರ್ವಾದ ಮಾಡಿ ಅಂತ ಹೇಳ್ತಾ ನಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಮಾನ್ಯ ಅಧ್ಯಕ್ಷರಿಗೆ ಅತ್ಯಂತ ಗೌರವದ ಧನ್ಯವಾದಗಳನ್ನು ಹೇಳಿ ಈಗ ಅಂತಿಮವಾಗಿ ಸೈದ್ಧಾಂತಿಕ ರಾಜಕಾರಣಕ್ಕೆ ಹಾಗೂ ಹೊಸ ತಲೆಮಾರಿನ ಯುವ ರಾಜಕಾರಣಿಗಳಿಗೆ ರಾಷ್ಟ್ರದಲ್ಲಿ ಒಂದು ದೊಡ್ಡ ಮಾದರಿ ಶ್ರೀ ಸಿದ್ದರಾಮಯ್ಯನವರು, ಸಮಾಜವಾದಿ ರಾಮ್ ಮನೋಹರ್ ಲೋಹಿಯಾ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಿಗೆ ಅತ್ಯಂತ ಗಟ್ಟಿಯಾಗಿ ನಂಬಿಕೆ ಇಟ್ಟುಕೊಂಡಿರುವ ನಮ್ಮೆಲ್ಲರ ನಾಯಕರು, ನಮ್ಮೆಲ್ಲರ ಮಾರ್ಗದರ್ಶಕರು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಐತಿಹಾಸಿಕ ಸಮಾವೇಶ ನಾನು ಭಾಷಣ ಮಾಡಲ್ಲ, ಹೊಟ್ಟೋಗ್ತೀನಿ. ಹಾಗಾದ್ರೆ ಕೂದಿ ಇಳಿ ಇಳಿ ಕೆಳಗೆ ಇಳಿಸಿ ಕೆಳಕ್ಕೆ. ಏಯ್, ಪ್ರಕಾರಗಳನ್ನ ಇಳಿಸ್ರಿ ಕೆಳಕ್ಕೆ, ಇಳಿಸ್ರಿ ಕೆಳಕ್ಕೆ. ನಾನು ಮಾತಾಡಲ್ಲ, ಇಳಿಸ್ರಿ ಕೆಳಗಡೆಗೆ. ಏನ್ ಏನ್ ಸ್ವಲ್ಪ ಡಿಸಿಪ್ಲಿನ್ ಬೇಡುವ ನಿಮ್ಗೆ. ಏಯ್, ಇಳಿಸ್ರಿ ಕೆಳಗಡೆಗೆ. ಒಂದ್ಸಾರಿ ಹೇಳಿದ್ರೆ ಕೇಳ್ಬೇಕು. There must be a limit. ಸ್ವಲ್ಪ ಡಿಸಿಪ್ಲಿನ್. ಏಯ್, ಇಳಿ ಕೆಳಕ್ಕೆ. ಕಾಂಗ್ರೆಸ್ ಕಾರ್ಯಕರ್ತರು ಯಾರು ನೀವು? ಏಯ್, ಏ ಅವ್ರನ್ನ ಆಚೆ ಕರೆಸು, ಫೆಲ್ಡರ್ ಆಚೆಗೆ ಅವ್ರನ್ನ. ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಕಾಂಗ್ರೆಸ್ಸಿನ ನಾಯಕರುಗಳೇ, ಜಿಲ್ಲಾ ಕಾಂಗ್ರೆಸ್ಸಿನ ನಗರ ಮತ್ತು ಗ್ರಾಮೀಣ ಪ್ರದೇಶದ ಅಧ್ಯಕ್ಷರುಗಳೇ, ಎಲ್ಲ ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಮಾಜಿ ಲೋಕಸಭಾ ಸದಸ್ಯರೇ, ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳೇ, ಇಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಸೇರಿದ್ದಂತ ಈಗ ಕಡಿಮೆ ಆಗಿರತಕ್ಕಂತ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ಸಮಯ ಸಾಕಷ್ಟು ಆಗಿರೋದ್ರಿಂದ ನಮ್ಮ ನಾಯಕರುಗಳೆಲ್ಲ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿರೋದ್ರಿಂದ ನಾನು ಹೆಚ್ಚು ಮಾತನಾಡಲ್ಲ. ನಾನು ಅನೇಕ ಸಂದರ್ಭಗಳಲ್ಲಿ ಮಾತನಾಡಿದರೆ ಮುಂದಿನೂ ಕೂಡ ಮಾತನಾಡ್ತೇನೆ. ಕಳೆದ ವಿಧಾನಸಭಾ ಚುನಾವಣೆ 2013ರಲ್ಲಿ ಚಾಮರಾಜನಗರ ಮತ್ತು ಮೈಸೂರಿನಲ್ಲಿ 15-12 ಸ್ಥಾನಗಳನ್ನು ಗೆದ್ದಿದ್ದು, ಚಾಮರಾಜನಗರದಲ್ಲಿ 4-4
ಮೈಸೂರು ಜಿಲ್ಲೆಯಲ್ಲಿ 12-8 ಸ್ಥಾನಗಳನ್ನು ಗೆದ್ದಿದ್ದು 2023 ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಉತ್ಸಾಹವನ್ನು ನೋಡಿದಾಗ ನನಗೆ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಈ ಸಾರಿ 15-15 ಸ್ಥಾನಗಳನ್ನು ಕೂಡ ಗೆದ್ದೇ ಗೆಲ್ತೀವಿ ಅಂತಕ್ಕಂತ ವಿಶ್ವಾಸ ನನಗೆ ಬಂದಿದೆ ಬಿಜೆಪಿಯವರು ಏನೇ ಹೇಳ್ಕೊಳ್ಳಿ ಜೆಡಿಎಸ್ನವರು ಏನೇ ಹೇಳ್ಕೊಳ್ಳಿ ಈ ಬಾರಿ ಇಡೀ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಅನೇಕ ಜಿಲ್ಲಾ ಕೇಂದ್ರಗಳಿಗೆ ಹೋಗಿದ್ದೀವಿ ಅನೇಕ ತಾಲೂಕುಗಳಿಗೆ ಹೋಗಿದ್ದೀವಿ ಇವತ್ತು ಕಾಂಗ್ರೆಸ್ ಪರವಾದಂತ ಗಾಳಿ ಬೀಸಲಿಕ್ಕೆ ಪ್ರಾರಂಭ ಆಗಿದೆ ಕಾರಣ ಯಾಕಪ್ಪ ಅಂತಂದ್ರೆ ಬಿಜೆಪಿ ಸರ್ಕಾರದ ದುರಾಡಳಿತದಿಂದ ಅವರ ಭ್ರಷ್ಟಾಚಾರದಿಂದ ಅವರ ಜನವಿರೋಧಿ ಕ್ರಮಗಳಿಂದ ಅವರ ನಿಷ್ಕ್ರಿಯತೆಯಿಂದ ಇವತ್ತು ಜನ ಬೇಸತ್ತಿದ್ದಾರೆ ಈ ಬಿಜೆಪಿ ಸರ್ಕಾರ ಎಷ್ಟು ಬೇಗ ತೊಲಗಿದ್ರೆ ಅಷ್ಟು ಬೇಗ ರಾಜ್ಯಕ್ಕೆ ಒಳ್ಳೆಯದಾಗ್ತದೆ ಅಂತೇಳಿ ಎಲ್ಲ ಕಡೆ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಇದನ್ನು ನಾನು ಪ್ರಚಾರಕ್ಕೋಸ್ಕರ ಹೇಳ್ತಾ ಇಲ್ಲ ನಾನು ಸ್ವತಃ ಎಲ್ಲ ಕಡೆ ಜನರ ಉತ್ಸಾಹವನ್ನ ಜನರ ಪ್ರತಿಕ್ರಿಯೆಯನ್ನು ನೋಡಿ ಈ ಮಾತುಗಳನ್ನ ಹೇಳ್ತಾ ಇದ್ದೇನೆ ಈ ಸರ್ಕಾರ ಬಿಜೆಪಿ ಸರ್ಕಾರ ಅನೈತಿಕ ಮಾರ್ಗದಿಂದ ಸರ್ಕಾರವನ್ನು ರಚನೆ ಮಾಡಿರ್ತಕ್ಕಂಥದ್ದು ಇವರಿಗೆ ಜನರ ಆಶೀರ್ವಾದ ಇರಲಿಲ್ಲ ಜನರ ಆಶೀರ್ವಾದ ಇಲ್ಲದೇ ಇದ್ರೂ ಕೂಡ ಬಿಜೆಪಿಯ ಮುಖಂಡರುಗಳು ಆಪರೇಷನ್ ಕಮಲದ ಮೂಲಕ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಎಂಎಲ್ಎಗಳನ್ನ ಕೊಂಡ್ಕೊಂಡು ಬಿಜೆಪಿಗಿಂತ ನಮಗೆ ಹೆಚ್ಚು ಮತಗಳು ಬಂದಿದ್ದು ನೀವು ಪರ್ಸೆಂಟೇಜ್ ವೈಸ್ ನೋಡಿದ್ರೆ 38% ವೋಟ್ ನಮಗೆ ಬಂದಿದ್ದು ಬಿಜೆಪಿಗೆ 36.42% ವೋಟ್ ಬಂದಿತ್ತು ನಮಗೆ ಪರ್ಸೆಂಟೇಜ್ ವೈಸ್ ಜಾಸ್ತಿ ವೋಟ್ ಬಂದಿತ್ತು ಆದರೆ ಸೀಟ್ ಅವರಿಗೆ ಜಾಸ್ತಿ ಬಂತು 104 ಸೀಟ್ ಅವರಿಗೆ 80 ಸೀಟ್ಗಳು ನಮಗೆ ಮತ್ತೆ 37 ಸೀಟ್ಗಳು ಜೆಡಿಎಸ್ಗೆ ನಾವು ಬಿಜೆಪಿ ಅಧಿಕಾರಕ್ಕೆ ಬರಬಾರದು ಕೋಮುವಾದಿ ಪಕ್ಷ ಅಧಿಕಾರಕ್ಕೆ ಬಂದರೆ ಈ ರಾಜ್ಯದ ಜನ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಆಗಲ್ಲ ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಬಡವರು ರೈತರು ಮಹಿಳೆಯರು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಕಾನೂನಿನ ವ್ಯವಸ್ಥೆ ಹಾಳಾಗೋಗ್ತದೆ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ದಿವಾಳಿ ಆಗ್ತದೆ ರಾಜ್ಯದಲ್ಲಿ ಕೋಮುವಾದ ಜಾಸ್ತಿ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ನಾವು 80 ಸ್ಥಾನಗಳಿದ್ರು ಕೂಡ 37 ಸ್ಥಾನಗಳನ್ನು ಗೆದ್ದಿದ್ದಂತ ಜೆಡಿಎಸ್ಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಂಡು
ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು. ಕುಮಾರಸ್ವಾಮಿ ಒಂದು ವರ್ಷ ಎರಡು ತಿಂಗಳಿದ್ರು. ಎಂಎಲ್ಎಗಳನ್ನ ವಿಶ್ವಾಸ ತಗೊಳ್ಳಲಿಲ್ಲ, ಮಂತ್ರಿಗಳನ್ನ ವಿಶ್ವಾಸ ತಗೊಳ್ಳಲಿಲ್ಲ, ಕಾಂಗ್ರೆಸ್ನವರನ್ನ ವಿಶ್ವಾಸ ತಗೊಳ್ಳಲಿಲ್ಲ. ಅಷ್ಟೇಕೆ ನನ್ನನ್ನ, ನಾನು ಕೋಆರ್ಡಿನೇಷನ್ ಕಮಿಟಿ ಚೇರ್ಮನ್ ಆಗಿದ್ರು ಕೂಡ ನನ್ನನ್ನೇ ವಿಶ್ವಾಸ ತಗೊಳ್ಳಲಿಲ್ಲ. ಹಾಗಾಗಿ ಎಂಎಲ್ಎಗಳು ಬೇಸತ್ತು ಕುಮಾರಸ್ವಾಮಿ ವಿರುದ್ಧ ತಿರುಗಿ ಬಿದ್ದರು. ಕುಮಾರಸ್ವಾಮಿ ಒಂದು ವರ್ಷ ಎರಡು ತಿಂಗಳು ಮನೆಯಲ್ಲಿ ಇರಲಿಲ್ಲ, ವೆಸ್ಟ್ ಎಂಡ್ ಹೋಟ್ಲಲ್ಲಿ ಅವರ ವಾಸ. ಭಾರತ್ ಮಾತಾ ಕೀ, ಕಾಂಗ್ರೆಸ್ ಪಾರ್ಟಿ ಕೀ, ಸೋನಿಯಾ ಗಾಂಧಿ ಕೀ, ರಾಹುಲ್ ಗಾಂಧಿ ಕೀ, ಮಲ್ಲಿಕಾರ್ಜುನ್ ಖರ್ಗೆ ಕೀ. ಬಂಧುಗಳೇ, ವೇದಿಕೆಯಲ್ಲಂತ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಸಾಹೇಬ್ರೇ, ಸುರ್ಜಿವಾಲ ಸಾಹೇಬ್ರೆ, ರೋಜಿ ಜಾನ್ ಸಾಹೇಬ್ರೆ, ನಮ್ಮ ಕಾರ್ಯಾಧ್ಯಕ್ಷರಾದ ಧ್ರುವನ ರಾಯ್ ಮತ್ತು ಸತೀಶ್ ಜಾರಕಿಹೊಳಿ ಅವರೇ, ಶಾಸಕ ಮಿತ್ರ ಅಂತ ತನ್ವಿ ಸೇಠ್ ಅವರು, ಯತೀಂದ್ರ ಅವರು, ಚಿಕ್ಕಮಾದೂರ್ ಅನಿಲ್ ಚಿಕ್ಕಮಾದೂರ್ ಅವರು, ಮಾಜಿ ಶಾಸಕರಾದ ವಾಸು, ಸೋಮಶೇಖರ್, ಎಚ್ ಸಿ ಮಾದೇವಪ್ಪನವರು, ಸೋಮಶೇಖರ್ ಅವರು, ಕಡಲೆ ಕೃಷ್ಣಮೂರ್ತಿ ಅವರು, ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಹರಿಪ್ರಸಾದ್ ಅವರು, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ವಿಜಯ್ ಕುಮಾರ್ ಅವರು, ಮೂರ್ತಿ ಅವರು, ಪುಷ್ಪ ಅಮರನಾಥ್ ಅವರು, ಮಂಜುನಾಥ್ ನಮ್ಮ ಶಾಸಕರು ಮಂಜುನಾಥ್ ಅವರು, ಇನ್ನ ಎಲ್ಲ ಬಹಳ ಜನ ನಾಯಕರಿದ್ದಾರೆ. ಯಾರ ಹೆಸರು ತಗೊಂಡೋ ಪುಟ್ಟೋ ಗೊತ್ತಿಲ್ಲ, ಕ್ಷಮಿಸಿ, ಕೆಲವರ ಹೆಸರು ತಗೊಳ್ಳಿಲ್ಲ ಅಂದ್ರೆ ಎಲ್ಲ ನಮ್ಮ ಎಂಎಲ್ಸಿ ಇದಾರೆ, ನಮ್ಮ ಸ್ಥಳೀಯ ಸಂಸ್ಥೆ ಎಂಎಲ್ಸಿ ಅವರು ಡಾಕ್ಟರ್ ತಿಮ್ಮಯ್ಯನವರು, ಬಲರಾಜು, ನಮ್ಮ ಉಪಾಧ್ಯಕ್ಷರುಗಳೆಲ್ಲ ಇದ್ದಾರೆ, ಸೂರಜ್ ಹೆಗಡೆ, ಅನಿಲ್, ಸುಧೀಂದ್ರ ಎಲ್ಲ ಕೂಡ ಇದ್ದಾರೆ, ಜನರಲ್ ಸೆಕ್ರೆಟರಿಗಳು ಇದ್ದಾರೆ, ಇನ್ನ ಬಹಳ ಜನ ಎಲ್ಲ ಪ್ರಮುಖರೆಲ್ಲ ಇದ್ದಾರೆ, ಮಾಜಿ ಮೇಯರ್ಗಳು ಬಹಳ ಜನ ಇದ್ದಾರೆ, ಇನ್ನ ಪದಾಧಿಕಾರಿಗಳಿದ್ದಾರೆ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದಾರೆ, ಎನ್ಎಸ್ಯುಐ ಪ್ರೆಸಿಡೆಂಟ್ ಇದ್ದಾರೆ, ರೈತ ಘಟಕದ ಪ್ರೆಸಿಡೆಂಟ್ ಇದ್ದಾರೆ, ಸಚಿನ್ ಮೇಘ ನಲಪದು ಎಲ್ಲ ಕೂಡ ಇದ್ದಾರೆ, ಕೆಲವರ ಹೆಸರು ಮರ್ತಿರ್ಬೋದು, ಕ್ಷಮಿಸಿ. ನಮ್ಮ ವಿಚಾರ ವಿಭಾಗದ ಅಧ್ಯಕ್ಷರು ಡಾಕ್ಟರ್ ರಾಧಾಕೃಷ್ಣ ಕೂಡ ಇದ್ದಾರೆ, ಪ್ರೊಫೆಸರ್ ರಾಧಾಕೃಷ್ಣ ಕೂಡ ಇದ್ದಾರೆ, ಜನರಲ್ ಸೆಕ್ರೆಟರಿ ನಮ್ಮ ವಕೀಲರು ಇದ್ದಾರೆ ಕೂರ್ಗ್ನವರು. ಬಂದೋಳೆ, ಇದೊಂದು ಐತಿಹಾಸಿಕವಾದಂತ ಸಭೆ. ಇಂದಿರಾ ಗಾಂಧಿಯವರು ಈ ಸಭೆಯಲ್ಲಿ ಬಂದು ಭಾಷಣ ಮಾಡಿದಂತ ಚರಿತ್ರೆ ಇದೆ. ಇವತ್ತು ಗಣರಾಜ್ಯೋತ್ಸವದ ದಿನ, ತಮ್ಮೆಲ್ಲರೂ ಕೂಡ, ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಆಯ್ಕೆಯಾದ ಮೇಲೆ ಮೊದಲನೇ ಬಾರಿಗೆ ಬಂದು ಮೈಸೂರಿಗೆ ಬಂದು ನಿಮ್ಮ ರಾಷ್ಟ್ರಧ್ವಜ, ನಮ್ಮ ರಾಷ್ಟ್ರಧ್ವಜ ಹಾರಿಸಿ ನಿಮ್ಮೆಲ್ಲರೂ ಕೂಡ ನನ್ನ ಮತ್ತು ಕಾಂಗ್ರೆಸ್ ಪಕ್ಷದ ಶುಭಕಾಮನವನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಯಾತ್ರೆ ಕಾಂಗ್ರೆಸ್ ಪಕ್ಷದ ಯಾತ್ರೆ ಅಲ್ಲ, ಜನರ ಧ್ವನಿ, ಜನರ ಸಮಸ್ಯೆ, ಜನರ ಭಾವನೆ, ಜನರ ಸಂಕಟಗಳು,
ಜನರ ಆಚಾರ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಪರಿಹಾರವನ್ನು ಕೊಡಲಿಕ್ಕೆ ಈ ಪ್ರಜಾಧ್ವನಿ ಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ವಹಿಸಿಕೊಂಡಂತ ಭೂಮಿಯಿಂದ ಬೆಳಗಾವಿನಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ವಹಿಸಿಕೊಂಡರು ಅಲ್ಲಿ ಒಂದು ವೀರಸೌಧ ಅಂತ ಇದೆ ಅಲ್ಲೊಂದು ಗಾಂಧಿ ಬಾವಿ ಇದೆ ಅಲ್ಲಿಗೆ ನಾನು ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿಯವರು ಸುರ್ಜಿವಾಲ ಸಾಹೇಬರು ಮತ್ತು ನಾವೆಲ್ಲ ಮುಖಂಡಗಳು ಪುಷ್ಪ ಅಮರನಾಥ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ನಾವೆಲ್ಲ ಹೋಗಿದ್ದು ಅಲ್ಲಿ 78 ಬಿನ್ಗೆರೆ ಹೆಣ್ಣುಮಕ್ಕಳು ನೀರನ್ನ ತೆಗೆದು ನಮ್ಮ ಕೈ ಕೊಟ್ಟರು ಆ ಗಾವೇದಿ ಬಾವಿಯಿಂದ ಅಲ್ಲಿ ಆ ರಸ್ತೆಯಲ್ಲಿ ಇದ್ದಂತ ಕೊಳೆನ ಅಂದ್ರೆ ಈ ಸರ್ಕಾರ ಮಾಡಿದಂತ ಕೊಳೆನ ತಗದಾಕ್ಬೇಕು ಅಂತ ನೀರನ್ನ ಚೆಲ್ಲಿ ನಾವು ರಸ್ತೆ ಕಸವನ್ನ ಭೂಮಿಯ ಕಸವನ್ನ ಗುಡಿಸ್ಬಿಟ್ಟು ಈ ಯಾತ್ರೆಯನ್ನ ನಾವು ಪ್ರಾರಂಭವನ್ನ ನಾವು ಮಾಡಿದ್ದೇವೆ ಈ ದೇಶಕ್ಕೆ ಬ್ರಿಟಿಷ್ ಅವ್ರನ್ನ ದೇಶದಿಂದ ಬ್ರಿಟಿಷ್ ಅವ್ರನ್ನ ಹೊರಡಿಸಿ ಹೊರಗಡೆ ಕಳಿಸಂತ ಗಾಂಧೀಜಿಯವರ ನಾಯಕತ್ವದ ಭೂಮಿಯಿಂದ ಮತ್ತೆ ನಿಮ್ಮಂತವ್ರ ಕೈಲಿ ನಿಮ್ಮೆಲ್ಲರ ಕೈಲಿ ಈ ಬಿಜೆಪಿ ಸರ್ಕಾರವನ್ನ ಕಿತ್ತು ಒಗಿಬೇಕು ಅಂತ ಹೇಳಿ ನಾವು ಈ ಯಾತ್ರೆ ಪ್ರಾರಂಭವನ್ನು ಮಾಡಿದ್ದೇವೆ ಈ ಯಾತ್ರೆಯ ಶಕ್ತಿ ನಿಮ್ಮ ಕಣ್ಣಲ್ಲಿ ಕಾಣ್ತಾ ಇದೆ ಇವತ್ತು ಈ ಮೈಸೂರಿನಲ್ಲಿ ಬಂದು ತಾವೇನು ಈ ಶಕ್ತಿ ನೋಡಿದ್ದೀರಿ ದಿನ ಸಾಯಂಕಾಲ ಟಿವಿಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಬೆಳಗಾವಿ ಇರ್ಬೋದು ಚಿಕ್ಕೋಡಿ ಆಗಿರ್ಬೋದು ಬಾಗಲಕೋಟೆ ಇರ್ಬೋದು ಧಾರವಾಡ ಇರ್ಬೋದು ಬಿಜಾಪುರ ಇರ್ಬೋದು ಕೊಪ್ಪಳ ಇರ್ಬೋದು ಹೊಸಪೇಟೆ ಇರ್ಬೋದು ಹಾಸನ ಇರ್ಬೋದು ತುಮಕೂರು ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಏನು ಎಲ್ಲ ಕಡೆನೂ ನಾವು ಹೋಗಿ ಬಂದಿದ್ದೀವಿಲ್ಲ ಒಂದಕ್ಕಿಂತ ಒಂದು ಅಷ್ಟು ಉತ್ಸಾಹ ಏನಾರು ಮಾಡಿ ಈ ಬಿಜೆಪಿ ಭ್ರಷ್ಟ ಬಿಜೆಪಿ ಸರ್ಕಾರವನ್ನ ಕಿತ್ತು ಒಗಿಲೇಬೇಕು ಅಂತೇಳಿ ಜನ ಸಂಕಲ್ಪವನ್ನ ಮಾಡಿದ್ದಾರೆ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವು ಬಂದು ನನಗೆ ಸಿದ್ದರಾಮಯ್ಯನವರಿಗೆ ಹರಿಪ್ರಸಾದ್ ಅವರಿಗೆ ಮತ್ತು ನಮ್ಮೆಲ್ಲ ನಾಯಕರುಗಳಿಗೆ ಏನು ನೀವು ಸ್ವಾಗತ ಕೊಟ್ಟು ಶುಭ ಕೋರಿದ್ದೀರಲ್ಲ ಇದು ನಮಗೆಲ್ಲ ಸ್ವಾಗತ ಇಡೀ ರಾಜ್ಯದ ಜನತೆಗೆ ನೀವು ಕೊಟ್ಟಂತ ಸ್ವಾಗತ ವಿಧಾನಸೌಧದ ಮೂರನೇ ಮಾಡಿಲಿ ನೀವು ಒತ್ತಬೇಕು ಅಂತ ಕೊಟ್ಟಂತ ಸ್ವಾಗತ ಮೂರನೇ ಮಾಡಿಗೆ ನಮ್ಮನ್ನ ಕಳಿಸ್ಬೇಕು ಈ ಜಿಲ್ಲೆಯಿಂದ 11 ಜನ ಶಾಸಕರು ಚಾಮರಾಜನಗರದಿಂದ 4 ಜನ ಶಾಸಕರು ಒಟ್ಟು 15 ಜನ ಶಾಸಕರನ್ನ ವಿಧಾನಸೌಧಕ್ಕೆ ಕಳ್ಸ್ಕೊಡ್ತೀವಿ ಅಂತ ಸಂಕಲ್ಪ ಮಾಡಿದಂತ ಈ ಒಂದು ಯಾತ್ರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇವತ್ತು ಜಾತ್ಯಾತೀತ ಜನತಾದಳಕ್ಕೆ ಬೆಂಬಲ ಕೊಟ್ಟು ಸರ್ಕಾರವನ್ನು ನಾವು ರಚನೆ ಮಾಡಿದ್ವು ನಮ್ಗೆ ಜನ ಆಶೀರ್ವಾದ ಮಾಡಲಿಲ್ಲ ಒಳ್ಳೆ ಕೆಲಸ ಮಾಡಿದ್ದು ಜನ ಆಶೀರ್ವಾದ ಮಾಡಲಿಲ್ಲ ಬಿಜೆಪಿ ದೂರ ಇಡಬೇಕು ಅಂತೇಳಿ ಬೇಷತ್ತಾಗಿ 5 ವರ್ಷ ನೀನು ಅಧಿಕಾರ ಮಾಡಪ್ಪ ಅಂತೇಳಿ ಕುಮಾರಸ್ವಾಮಿಗೆ ನಮ್ಮ ಪಕ್ಷ ಬೆಂಬಲ ಕೊಡ್ತು ಬಿಜೆಪಿನ ದೂರ ಇಡಬೇಕು ಅಂತ ಒಂದೇ ಒಂದು ವಿಚಾರಕ್ಕೆ ಆದ್ರೆ ಅಧಿಕಾರವನ್ನು ಉಳಿಸ್ಕೊಳ್ಳಕ್ಕೆ ಕುಮಾರಸ್ವಾಮಿ ಕೈಲಿ ಆಗ್ಲಿಲ್ಲ ನಾವ್ಯಾರು ಮುಖ್ಯಮಂತ್ರಿ ಸ್ಥಾನ ಬಯಸಿದವರಲ್ಲ ಜನರು ಜಾತ್ಯಾತೀತ ತತ್ವದ ಮೇಲೆ ನಿಂತ್ಕೊಳ್ಬೇಕು ಈ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಂತೇಳಿ ನಾವು ತ್ಯಾಗವನ್ನು ಮಾಡಿದ್ವು ನಮ್ಮ ಹಿರಿಯರು ಹೇಳ್ತಾರೆ ಯೋಗಕ್ಕಿನ್ನ ಯೋಗ ಕ್ಷೇಮ ಬಹಳ ಇಂಪಾರ್ಟೆಂಟ್ ಹಂಗೆ ಅವ್ರಿಗೇನು ಉಳಿಸ್ಕೊಳಕ್ ಆಗ್ಲಿಲ್ಲ ಅರೆ ಅವಕಾಶ ಕೊಟ್ಟಿದ್ದೆ ನಾವು ಇವತ್ತು ನಿಮ್ಮ ಮುಂದೆ ನಾನು ಮೈಸೂರಿನಲ್ಲಿ ಕೈ ಮುಗಿದು ಕೇಳಲಿಕ್ಕೆ ನಾನು ಬಂದಿದ್ದೇನೆ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಲಿಕ್ಕೆ ಬಂದಿದ್ದೇನೆ ಜನತಾ ದಳದವರಿಗೆ 2 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನ ಕುಮಾರಣ್ಣಗೆ ಕೊಟ್ಟಿದ್ದೀರಿ ದೇವೇಗೌಡರಿಗೆ ರಾಷ್ಟ್ರದ ಪ್ರಧಾನಮಂತ್ರಿ ಸ್ಥಾನವನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಕೊಟ್ಟಂತ ಅವಕಾಶದಲ್ಲಿ ನಿಮ್ಮ ಹೃದಯ ಕೆಲಕ ಆಗ್ಲಿಲ್ಲ ನಿಮ್ಮ ಸೇವೆ ಮಾಡಕ್ ಆಗ್ಲಿಲ್ಲ ಈ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಅವಕಾಶವನ್ನು ನೀವು ಮಾಡಿಕೊಡ್ಬೇಕು ಅಂತ ಕೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ
ನಾನು ಅಧ್ಯಕ್ಷರಾಗಿಕೊಂಡು ಪಕ್ಷದ ಅವರು ವಿರೋಧ ಪಕ್ಷದ ನಾಯಕರಾಗಿಕೊಂಡು ನಿಮ್ಮ ಸೇವೆಯನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಬಂಧುಗಳೇ, ಇವತ್ತು ಲೋಕಸಭೆ ಬಂಧುಗಳೇ ಇವತ್ತು ವಿಧಾನ ಪರಿಷತ್ ಚುನಾವಣೆ ನಡೆಯಿತು. ಏಯ್, ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಗೆ ಎಲ್ಲ ತರಲೆಗಳು. ವಿಧಾನ ಪರಿಷತ್ ಚುನಾವಣೆ ನಡೆಯಿತು, ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ. 50 ವರ್ಷದಿಂದ ನಾವು ಸೋತಿದ್ದೋ, ನಮ್ಮ ಅಭ್ಯರ್ಥಿ ಗೆದ್ದಿರಲಿಲ್ಲ. ಮಂಡ್ಯದಲ್ಲಿ ಲೋಕಸಭಾ ಅಭ್ಯರ್ಥಿ ನಾವು ಸೋತಿದ್ದೋ. ವಿಧಾನ ಪರಿಷತ್ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಯಿತು, ತುಮಕೂರಲ್ಲಿ ನಡೆಯಿತು, ಕೋಲಾರಲ್ಲಿ ನಡೀತು. 3 ಜನ ಜನತಾದಳದವರು ಗೆದ್ದಿದ್ರು. ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಮನೋಹರ್ ಅವರು ಕೋಲಾರದಿಂದ ಮನೋಹರ್ ಅವರು ಗೆದ್ದು, ತುಮಕೂರಿಂದ ಕಾಂತರಾಜ್ ಅವರು ಗೆದ್ದು, ಅವರಿಬ್ರು ರಾಜೀನಾಮೆಯನ್ನ ಕೊಟ್ರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು. ಇಲ್ಲಿ 7ಕ್ಕೆ 7 ಜನ ಕೋಲಾರದಿಂದ, ತುಮಕೂರಿನ ಮಂಡ್ಯದಿಂದ ಎಂಎಲ್ಎಗಳಾಗಿದ್ದಾರೆ. ಹಾಸನದಿಂದ 7ಕ್ಕೆ 7 ಜನ ಎಂಎಲ್ಎಗಳಿದ್ದಾರೆ. ನಮ್ ಕಾಂಗ್ರೆಸ್ ಅವರು ಒಂದೂ ಇಲ್ಲ. ಮೈಸೂರಿನಲ್ಲಿ ತನ್ವೀರ್ ಶೇಟ್ ಮಾತ್ರ, ಕೊಡಗಿನಲ್ಲಿ ಒಬ್ರು ಇಲ್ಲ, ಇಲ್ಲ ಚಾಮರಾಜನಗರದಲ್ಲಿ ಇಬ್ರು ಮಾತ್ರ, ಅಷ್ಟು ಜನ ಮಡಿಕೇರಿಯಲ್ಲಿ ಇಬ್ರು ಮಾತ್ರ ಬಿಜೆಪಿ ಇದ್ದಾರೆ. ನಮ್ ಕಾಂಗ್ರೆಸ್ ಬರೀ 3 ಜನ, ಒಂದು ತನ್ವೀರ್ ಶೇಟ್, 2 ಚಾಮರಾಜನಗರ. ಇಷ್ಟು ಇರುವಂತ ಇಬ್ರು ಗ್ರಾಮೀಣ ಪ್ರದೇಶದಲ್ಲಿ ಇಬ್ರು ಇದ್ದಾರೆ. ಯಾರು? ನಮ್ಮ ಬಸವರಾಜು, ನಮ್ಮ ಮಂಜುನಾಥ್ ಮತ್ತು ಚಿಕ್ಕಮಾಧು ಮತ್ತು ಯತೀಂದ್ರ. ಈ ಜನ ಇದ್ದಾರೆ. ಈ ಜನ ಇರುವಂತ ಸಂದರ್ಭದಲ್ಲಿ ಅವರು 17 ಜನ ಇದ್ರು ಕೂಡ ಅವರು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಅವ್ರ ಗೆಲ್ಲಕ್ ಆಗ್ಲಿಲ್ಲ. ಹಾಲಿ ಶಾಸಕರೇ ನಾನು ಗೆಲ್ಲೋದಿಲ್ಲ ಅಂತ ಹೇಳಿ ಚುನಾವಣೆಗೆ ನಿಲ್ಲಲಿಲ್ಲ. ಕಾರಣ ಏನು? ವಿದ್ಯಾವಂತರು, ಬುದ್ಧಿವಂತರು, ಪ್ರಜ್ಞಾವಂತರು. ಅವ್ರು ತೆಗೆದುಕೊಂಡಂತ ತೀರ್ಮಾನ ಮತ್ತೆ ನಮ್ಮ ಮಧು ಮಾದೇಗೌಡರು ಅತಿ ಹೆಚ್ಚು ಮತದಿಂದ ಆಯ್ಕೆ ಮಾಡಿ ತಾವು ವಿಧಾನ ಪರಿಷತ್ಗೆ ತಾವು ಕಳಿಸ್ಕೊಟ್ರಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಜನಕ್ಕೆ ಜನತಾದಳದ ಬಗ್ಗೆ ಭ್ರಮೆ ಆಸೆ ಹೊರಟೋಗಿದೆ. ಅವಕಾಶ ಕೊಟ್ಟಿದ್ದಾರೆ, ಆ ಅವಕಾಶ ನಾವೇ ಕಳ್ಸಿಕೊಟ್ಟಿದ್ದೇವೆ. ಇವತ್ತು ಅನೇಕ ನಾಯಕರುಗಳು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಳ್ತಾ ಇದ್ದಾರೆ. ಇವತ್ತು ನಮ್ಮ ಮಧು ಬಂಗಾರಪ್ಪನವರು ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡ್ರು. ಈ ಕಡೆ ನಾನಾಗಲೇ ಕೆಲವು ಹೆಸರುಗಳನ್ನ ಹೇಳಿದ್ದೇನೆ. ಕೋಲಾರ ಚಿತ್ರದುರ್ಗದಿಂದ 2-3 ಜನ ಸೇರ್ಕೊಂಡಿದ್ದಾರೆ. ತಿರ್ಗಾ ಅಲ್ಲಿ ತವರೆ ದುರ್ಗಕೆರೆಯಿಂದ ಈಗಾಗಲೇ ನಮ್ಮ ಮಂಜುನಾಥ್ ಇವರು ಕಾಂತರಾಜ್ ಸೇರ್ಕೊಂಡಿದ್ದಾರೆ. ಸುಮಾರು 20 ಜನ ಅಭ್ಯರ್ಥಿಗಳು ಮನೆ ವಯಸ್ಸಿ ದತ್ತ ಕೂಡ ಸೇರ್ಕೊಂಡ್ರು. ವಾಸು ಈಗಾಗಲೇ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಜೊತೆ ಹೆಜ್ಜೆ ಹಾಕಿದ್ದಾರೆ. ಶಿವಲಿಂಗೇಗೌಡರು ತಂದೆ ಆದಂತಹ ತೀರ್ಮಾನವನ್ನ ಅರಸೀಕೆರೆ ಅವರು ತೆಗೆದುಕೊಂಡಿದ್ದಾರೆ. ಹೀಗೆ ಬಹಳ ಜನ ಜನತಾದಳ ಬಿಟ್ಟು ಹಳ್ಳಿಗಳಲ್ಲಿ, ಕ್ಷೇತ್ರಗಳಲ್ಲಿ ಮತ್ತು ಕೋಲಾರದಿಂದ ಹಾಲಿ ಶಾಸಕರಂತ ಶ್ರೀನಿವಾಸ್ ಗೌಡ್ ಅವರು ಕೂಡ ಇವತ್ತು ಆದರೆ ನಮ್ಮ ವೇದಿಕೆಗಳನ್ನು ಹಂಚಿಕೊಂಡು ನಾನು ಕಾಂಗ್ರೆಸ್ ನಲ್ಲಿ ಉಳ್ಕೊಳ್ತೇನೆ ಅಂತೇಳಿ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ. ಇವರೆಲ್ಲ ದಟ್ರೆ ಪ್ರಜ್ಞೆ ಇಲ್ಲವೆ? ಇದನ್ನ ತಾವು ಈ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕು. ನಾನು ಎಲ್ಲ ಕಾರ್ಯಕರ್ತರಿಗೆ, ಜನತಾದಳದ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೇನೆ. ಕುಮಾರಣ್ಣ ಘೋಷಣೆ ಮಾಡಿದ್ದಾರೆ, ಮುಂದಕ್ಕೆ ನಾವು ಅಧಿಕಾರ ಬರಲಿಲ್ಲ ಅಂತ ಅಂದ್ರೆ ನಾನು ನನ್ನ ಪಕ್ಷ ವಿಸರ್ಜನೆ ಮಾಡ್ತೀನಿ ಅಂತ. ಯಾಕೆ ನೀವು ಅವ್ರು ವಿಸರ್ಜನೆ ಮಾಡೋರ್ಗೂ ಕಾಯ್ತೀರಿ? ಮುಂಚಿತ ಬಂದು ಒಂದು ಬಲಿಷ್ಠವಾದಂತ ಸರ್ಕಾರ ಈ ರಾಜ್ಯಕ್ಕೆ ಬಡವರ ಪರವಾರ ಸರ್ಕಾರ ನಾವು ಕೊಡ್ತೇವೆ, ನಮ್ಮ ಜೊತೆ ಕೈ ಜೋಡಿಸಿ ಅಂತ ಕೇಳಲಿಕ್ಕೆ ನಾನು ಮುಂದೆ ನಾನು ನಿಂತಿದ್ದೇನೆ. ಇವತ್ತು ಜನತಾದಳದ ಭ್ರಮೆ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಅನ್ನೋ ವಿಚಾರ ದಯವಿಟ್ಟು ಬೇಡ. ಆದ್ರಿಂದ ಬಂಧುಗಳೇ, ಮೊನ್ನೆ ಸುನೀತಾ ವೀರಪ್ಪ ಸೇರ್ಕೊಂಡ್ರು ಅಂತ ಪೇಪರ್ ಇತ್ತು, ಸೇರ್ಕೊಂಡ್ರು ಒಬ್ಬ ಮಾಜಿ ಶಾಸಕರು ನಮ್ಮ ಬಂಧು ಕ್ಷೇತ್ರದವರು.
ನಮ್ಮ ಕ್ಷೇತ್ರದವರು ಇಲ್ಲಿ ಬಂದು ಮದುವೆ ಮಾಡಿಕೊಂಡಿದ್ದಾರೆ. ಇಲ್ಲಿ ಜಿಲ್ಲಾ ಪಂಚಾಯತಿ ಎಂಎಲ್ಎ ಎಲ್ಲ ಆಗಿತ್ತು. ಅವರಿಗೆಲ್ಲ ರಾಜಕೀಯದ ಪ್ರಜ್ಞೆ ಇದೆ. ಮುಂದಕ್ಕೆ ಯಾವ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ, ಯಾರಿಂದ ಒಳ್ಳೇದಾಗ್ತದೆ ಅಂತ ಹೇಳಿ ಇದೆ. ನಾನು ಇನ್ನೊಂದು ವಿಶೇಷವಾಗಿ ನಮ್ಮ ಬಿಜೆಪಿ ಎಂಪಿನ ನಾನು ಅಭಿನಂದಿಸ್ತೇನೆ. ಯಾರು? ನಮ್ಮ ಪ್ರತಾಪ್ ಸಿಂಗ್ ಅವರು, ನನ್ನ ಸ್ನೇಹಿತರು. ಅವರು ಹೇಳಿದ್ದಾರೆ ವೈಸ್ ಚಾನ್ಸಲರ್ ನ ನೇಮಕ ಮಾಡಬೇಕಾದ್ರೆ ನಮ್ಮ ಬಿಜೆಪಿ ಸರ್ಕಾರದಲ್ಲಿ 4-5 ಕೋಟಿ ಕೊಡಬೇಕು ಅಂತ ಹೇಳಿದ್ದಾರೆ. ಸತ್ಯ ನುಡಿದಿದ್ದಾರೆ. ಅವ್ರಿಗೊಂದು ಕೋಟಿ ನಮಸ್ಕಾರ ತಮ್ಮ ಪ್ರಕಾರ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ವಿಶ್ವನಾಥ್ ಎಂಎಸ್ಸಿ ಅವರು ಜಾತ್ಯತೀತ ಜನತಾದಳದ ಗೆದ್ದಿದ್ದವರು, ಬಿಜೆಪಿಯಿಂದ ಎಂಎಸ್ಸಿ ಆಗಿದ್ದಾರೆ. ಅವ್ರು ಹೇಳಿದ್ದಾರೆ ಯಡಿಯೂರಪ್ಪನವರ ಕಾಲದಲ್ಲಿ ಎಲ್ಲ ಕಂಟ್ರಾಕ್ಟ್ಗೂ 20% ಮಾತ್ರ ಕಮಿಷನ್ ಕೊಡಬೇಕು ಅಂತ ಅವ್ರು ಹೇಳಿದ್ದಾರೆ. ಇನ್ನೊಂದ್ಕಡೆ ನಮ್ಮ ಯಾರು ಜಾರಕಿಹೊಳಿ ಅವರು, ನಾವು ಸೋತೋಗ್ಬಿಡ್ತೀವಿ, ಅದಕ್ಕೆ 6,000 ರೂಪಾಯಿ ಕೊಡ್ತೀವಿ ಎಲ್ಲ ರಾಜ್ಯದ ಉದ್ದಗಳು ಕೂಡ ಓಟ್ಗೆ ಅಂತ ಅವ್ರು ಹೇಳಿದ್ದಾರೆ. ಎತ್ತಾಳಂತ ಒಬ್ರು ಇದ್ದಾರೆ ಎಂಎಲ್ಎ ಬಿಜಾಪುರದವರು, ಅವ್ರು ಹೇಳಿದ್ದಾರೆ ಏನ್ ಭ್ರಷ್ಟಾಚಾರ ತಾಂಡು ಮಾಡ್ತಾ ಇದೆ, ಮಂತ್ರಿಗಳಿಗೆ 3.5 ಕೋಟಿ 2,500 ಕೋಟಿ ಕೊಡಬೇಕು, ಒಬ್ಬ ಮಂತ್ರಿ ಆಗ್ಬೇಕಾದ್ರೆ 100 ಕೋಟಿ ಕೊಡಬೇಕು ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಇದು ನಾವ್ಯಾರು ಹೇಳಿದ್ದು ಮಾತಲ್ಲ. ಇದು ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಕೆಂಪಣ್ಣ ಅವರೇನು ಕಾಂಗ್ರೆಸ್ ಅವರು, ದಳದವರು, ಬಿಜೆಪಿ ಅವರು, ಅವರು ಪ್ರಧಾನಮಂತ್ರಿಗೆ ಕಾಗದ ಬರೀತಾರೆ 40% ಕಮಿಷನ್ ಅಂತ ಹೇಳಿ. ಈಗ ಮೈಸೂರಿಗೆ ಒಂದು ಬ್ರ್ಯಾಂಡ್ ಇದೆ, ಏನಪ್ಪ ಅಂದ್ರೆ ಇದು ಟೂರಿಸಂ ಸಿಟಿ, ಇದು ಹೆರಿಟೇಜ್ ಸಿಟಿ ಅಂತ ಬ್ರ್ಯಾಂಡ್ ಇದೆ. ಕರ್ನಾಟಕ ರಾಜ್ಯಕ್ಕೆ ಒಂದು ಬ್ರ್ಯಾಂಡ್ ಇದೆ, ಇದು ಒಂದು ಸಿಲಿಕಾನ್ ಸಿಟಿ ಅಂತೇಳಿ ಒಂದು ಬ್ರ್ಯಾಂಡ್ ಇದೆ. ಇದು ಕೇರಳಗೆ ಒಂದು ಬ್ರ್ಯಾಂಡ್ ಇದೆ, ಎಲ್ಲ ದೇವಸ್ಥಾನಗಳಿದೆ, ಒಳ್ಳೆ ಪರಿಸರ ಇರುವಂತದ್ದು, ಈ ದೇವರ ಇದು ಅಂತ ಹೇಳಿ ಅದೊಂದು ಬ್ರ್ಯಾಂಡ್ ಇದೆ. ಈ ಬಾಂಬೆಗಿದೆ ಫೈನಾನ್ಷಿಯಲ್ ಕ್ಯಾಪಿಟಲ್ ಅಂತ ಹೇಳಿ ಅವ್ರಿಗೊಂದಿದೆ. ಈಗ ಬಿಜೆಪಿ ಸರ್ಕಾರದ ಮೇಲೆ ಬಂದ ಮೇಲೆ ಕರ್ನಾಟಕಕ್ಕೆ ಒಂದು ಬ್ರ್ಯಾಂಡ್ ತಂದ್ಬಿಟ್ರು. ಏನಪ್ಪ ಅಂದ್ರೆ ಇದು ಕರಪ್ಷನ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತೇಳಿ ಹೆಸರನ್ನ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ದೊಡ್ಡ ಕಳಂಕವನ್ನ ತಂದು ಇದನ್ನ ಹೋಗ ಹಾಕ್ಬೇಕು, ಇದನ್ನ ದೂರ ಮಾಡಬೇಕು, ನಿಮ್ಮ ಗೌರವ ಉಳಿಬೇಕು, ಈ ರಾಜ್ಯದಲ್ಲಿ ನಮ್ಮ ಯುವಕರ ಭವಿಷ್ಯ ಆಗ್ಬೇಕು. ಈಗ ಬಿಜೆಪಿ ಅಧಿಕಾರಕ್ಕೆ ಬಂತಲ್ಲ 3 ವರ್ಷದಿಂದ, ಏನಾರು ನೋಡ್ದಂಗೆ ಏನಾರು ನಡೆದಿದ್ದಾರ? ಈಗ ಬೊಮ್ಮಾಯಿರವರು ಏನೋ ಬಜೆಟ್ ಕೊಡ್ತಾ ಇದಾರಂತೆ 17ನೇ ತಾರೀಕು, ಬಹಳ ಸಂತೋಷ. ನೀವು ಹಳೆ ಬಜೆಟ್ ತೆಗೆದು ನೋಡಿ, 50% ಬಜೆಟ್ ಅನ್ನ ಹೋದ ವರ್ಷದ ಬಜೆಟ್ ಅನ್ನ ಕಾರ್ಯರೂಪಕ್ಕೆ ತರಲಿಲ್ಲ. ಅವರು ಹಳೆ ಪ್ರಣಾಳಿಕೆ ತೆಗೆದು ನೋಡಿ, 600 ಆಶ್ವಾಸನೆ ಕೊಟ್ಟಿದ್ದಾರೆ, 550 ಆಶ್ವಾಸನೆಗಳನ್ನ ಅವಕ್ಕೆ ಈಡೇರ್ಸಕ್ ಆಗ್ಲಿಲ್ಲ. ನಾವು ದಿನ ಪ್ರಶ್ನೆ ಆಗ್ತಾ ಇದೀವಿ ಅವ್ರಿಗೆ, ಯಡಿಯೂರಪ್ಪನವರೇ, ಬೊಮ್ಮಾಯಿ ಅವರೇ, ನಿಮ್ಮ ಹತ್ರ ಉತ್ತರ ಇದೆಯಾ ಅಂತ ಹೇಳಿ ದಿನ ಸೋಷಿಯಲ್ ಮೀಡಿಯಾ ಪ್ರಶ್ನೆ ಆಗ್ತಾ ಇದೀವಿ. ಒಂದು ಕೂಡ ಅವ್ರು ಉತ್ತರ ಕೊಡಕ್ ಅವ್ರ ಕೈಲಿ ಆಗ್ಲಿಲ್ಲ, ಒಂದು ಪ್ರಶ್ನೆಗೂ ಅವ್ರ ಕೈಲಿ ಉತ್ತರ ಕೊಡಕ್ ಆಗ್ಲಿಲ್ಲ. ಇದು ಬಿಜೆಪಿಯ ವಿಚಾರ. ಅದಕ್ಕೆ ಈ ಯಾತ್ರೆ ಪ್ರಾರಂಭ ಮಾಡಿಕ್ಕಿನ ಮುಂಚಿತ ಬಗ್ಗೆ ನಾನು ಸಿದ್ದರಾಮಯ್ಯನವರು, ಧ್ರುವನಾರಾಯಣ, ಸತೀಶ್ ಜಾರಕಿಹೊಳಿ, ಹರಿಪ್ರಸಾದ್ ನಾವೆಲ್ಲ ಕೂತ್ಕೊಂಡು, ತನ್ವೀರ್ ಸೇಠ್, ಯತೀಂದ್ರ, ಮಂಜುನಾಥ್, ಚಿಕ್ಕಮಾಧು, ನಾವೆಲ್ಲ ಕೂತ್ಕೊಂಡು ಮಾತಾಡ್ದು, ಎಂಎಲ್ಎಗಳೆಲ್ಲ ಚರ್ಚೆ ಮಾಡುದು. ನಾವೇನೆ ನಾವು ಎಲೆಕ್ಷನ್ ಹೋಗ್ಬೇಕಾದ್ರೆ ನಮ್ಗೊಂದು ಪರೀಕ್ಷೆ ಅಲ್ವಾ ಇದು? ಅವ್ರು ಏನ್ ಮಾಡಿದ್ದಾರೆ, ನಾವೇನ್ ಮಾಡಿದ್ದೀವಿ? ನಾವು 169 ವಚನ ಕೊಟ್ಟಿದ್ದು ಸಿದ್ದರಾಮಯ್ಯನವರ ಕಾಲದಲ್ಲಿ, 165ನ್ನ ಈಡೇರಿಸಿ ನಿಮ್ ಮುಂದೆ ನಾವು ನಿಂತಿದ್ದೇವೆ. ಅವ್ರು 600 ಕೊಟ್ಟಿದ್ರು, 550 ಮಾಡದೆ ಬರೀ 50 ಮಾತ್ರ ಅವ್ರು ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಈ ರಾಜ್ಯದಲ್ಲಿ ಏನು ಆಡಳಿತವನ್ನು ನಡೆಸಿದ್ದಾರೆ, ಈ ಆಡಳಿತದ ಬಗ್ಗೆ ನಾವು ವಿಮರ್ಶೆ ಮಾಡಿ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೇವೆ, ಪಾಪದ ಪುರಾಣ ಅಂತೇಳಿ. ಏನು ಮಾತು ಕೊಟ್ಟಿದ್ರು ನಿಮ್ಗೆ, ನಿಮ್ಮ ಎಲ್ಲ ಬಡವ ದುಡ್ಡು ಸ್ವಿಸ್ ಬ್ಯಾಂಕ್ ಇಂದ ಎಲ್ಲ ದುಡ್ಡು ಹೊಂಟೋಗಿದೆ, ಬ್ಲಾಕ್ ಮನಿ, ಅದನ್ನೆಲ್ಲ ತೆಗೆದುಕೊಂಡು ಬಂದು ನಿಮ್ಗೆ ಅಚ್ಚೇ ದಿನ ಸರ್ಕಾರ ಕೊಡ್ತೀವಿ ಅಂತ ಹೇಳಿ ನಿಮ್ಗೆಲ್ಲ ಮಾತು ಕೊಟ್ಟಿದ್ರು, 15 ಲಕ್ಷ ಆಗ್ತೀವಿ ಅಂತ. ಬಂದಿದ್ಯಾ? ಸುಳ್ಳು ಹೇಳ್ಬಿಡಿ. ನೀವು ಈ ಕಡೆ ಇರೋರು ಯಾರಿಗೂ ಇಲ್ಲ. ಓಲಿ, ನಿಮ್ಮ ಆದಾಯ, ರೈತರ ಆದಾಯ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು, ಏನಾದ್ರು ಡಬಲ್ ಆಗಿದ್ಯಾ? ಇಲ್ರಿ,
ಇಲ್ಲ ಓನೆ 1 ಲಕ್ಷ ರೂಪಾಯಿ ವರೆಗೂ ಎಲ್ಲಾ ಬ್ಯಾಂಕ್ ಗಳಲ್ಲಿ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ ಕೋಆಪರೇಟಿವ್ ಬ್ಯಾಂಕ್ ನ್ಯಾಷನಲೈಸ್ ಬ್ಯಾಂಕ್ ಏನಾದ್ರು ಮಾಡಿದಾರಾ ವರ್ಷಕ್ಕೆ 2 ಕೋಟಿ ರೂಪಾಯಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಖಾಸಗಿ ಪ್ರೈವೇಟ್ ಅಲ್ಲಿ ಕೊಟ್ಟಿದಾರಾ ಅದ ಬದಲು ಏನು ಮಾಡಿದ್ರು ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಗೆ ಅಕೌಂಟೆಂಟ್ ಪೋಸ್ಟ್ ಗೆ ಇಂಜಿನಿಯರ್ ಪೋಸ್ಟ್ ಗೆ ವಿಸಿ ಪೋಸ್ಟ್ ಗೆ ಎಲ್ಲದಕ್ಕೂ ಕೂಡ ಲಂಚ 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 ಅಲ್ಲರೆ ಒಬ್ಬ ಐಪಿಎಸ್ ಆಫೀಸರ್ ಸುಮಾರು 100 ಜನ ವಿದ್ಯಾರ್ಥಿಗಳು ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಓದೋರು ಯಾರು ಪರೀಕ್ಷೆ ನಡೆಸೋರು ಒಂದು 200 ಜನ ಜೈಲಲ್ಲಿ ಅವರಲ್ಲ ಯಾವದರ ಕಾಲದಲ್ಲಿ ಆಗಿದೆನ್ರಿ ನಾನು ಪವರ್ ಮಿನಿಸ್ಟರ್ ಆಗಿದೆ 25,000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀನಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಪ್ಪ ಹೇಳಿ 1 ರೂಪಾಯಿ ಲಂಚ ಕೊಟ್ಟಿದ್ದೀನಿ ಸಿದ್ದರಾಮಯ್ಯ ಲಂಚ ಕೊಟ್ಟಿದ್ದೀನಿ ಅಂತ ಯಾರು ಒಬ್ಬರು ಹೇಳಿದ್ರೆ ರಾಜಕಾರಣದಿಂದ ನಿವೃತ್ತಿ ಆಗಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ ಈ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಮೊನ್ನೆ ಪಿಎಸ್ಸಿ ರು ಸ್ಕ್ಯಾಂಡಲ್ ಅಂತ ಬಂದಿತ್ತು ಎಲ್ಲಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಇಂತ ಒಂದು ದರಿದ್ರ ಸರ್ಕಾರವನ್ನ ಕಿತ್ತು ಒಗಿಬೇಕು ಅಂತ ನಿಮಗೆ ಕೇಳಲಿಕ್ಕೆ ಕೈ ಮುಗಿದು ಕೇಳಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ ಈ ಎಲ್ಲ ಯಾತ್ರೆ ಮಾಡ್ತಿರ್ಬೇಕಾದ್ರೆ ನಾವು ಜನರಿಗೆ ಮಾತು ಕೊಡ್ಬೇಕಲ್ಲ ನಮ್ಮ ಪ್ರಣಾಳಿಕೆ ಬಿಡುಗಡೆ ಮಾಡಬೇಕು ನೋಡಿದಂತೆ ನಡೀಬೇಕು ನಾವು ಬಸವಣ್ಣನ ನಾಡಿನಲ್ಲಿದ್ದೇವೆ ಇದು ಬಸವಣ್ಣನ ಕರ್ನಾಟಕ ಇದು ಕುವೆಂಪು ಕರ್ನಾಟಕ ಇದು ಶಿಶುನಾಳ ಶರೀಫರ ಕರ್ನಾಟಕ ಇದು ಕನಕದಾಸರ ಕರ್ನಾಟಕ ಇದು ನಿಮ್ಮ ಕರ್ನಾಟಕ ಇದು ಈ ಕರ್ನಾಟಕಕ್ಕೆ ತಮ್ಮದೇ ಆದಂತಹ ಇತಿಹಾಸ ಇದೆ ನೋಡಿದಂತೆ ನಡೀತೇವೆ ಅದಕ್ಕೆ ಬೆಳಗಾವಿಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ರು ಗಾಂಧಿ ಬಾವಿಲಿ ನೀರು ತೆಗೆದು ಕುಳಿಸ್ಬಿಟ್ಟು ಏನ್ ಬೇಕು ಈ ಜನರಿಗೆ ಅಂತ ಕೇಳ್ದು ಜನರ ಅಭಿಪ್ರಾಯ ಕೇಳ್ದು ಅವ್ರು ಹೇಳ್ತಾ ಇದ್ರು ಬೆಲೆಗಳೆಲ್ಲ ಗಗನಕ್ಕೆ ಹೊಂಟೋಗಿದೆ ಸ್ವಾಮಿ ನಮ್ಮ ಆದಾಯ ಎಲ್ಲ ಪಾತಾಳಕ್ಕೆ ಹೋಗಿದೆ ಗ್ಯಾಸ್ ಒಲೆ ಒತ್ಸ್ಬೇಕಾರೆ ನಾನು 40 ರೂಪಾಯಿ ಇದ್ದಿತ್ತು 1,100 ರೂಪಾಯಿ ಆಗೋಗಿದೆ ಉಪ್ಪು ಜಾಸ್ತಿ ಆಗೋಗಿದೆ ಎಣ್ಣೆ ಬಜ್ಜಿ ಮಾಡಕ್ಕೆ ಎಣ್ಣೆ 90 ರೂಪಾಯಿ ಇದ್ದಿತ್ತು 240 ರೂಪಾಯಿ ಆಗೋಗಿದೆ ಎಲ್ಲ ಪದಾರ್ಥಗಳು ಜಾಸ್ತಿ ಆಗಿದೆ ಸಂಸಾರ ಮಾಡಕ್ ಆಗ್ತಾ ಇಲ್ಲ ಅಂತೇಳಿ ಎಲ್ಲ ಹೇಳ ಅದಕ್ಕೆ ನಾವೇನ್ ಮಾಡ್ದೋ ಮೊದಲನೆಯ ವಚನ ಮೊದಲನೇ ಗ್ಯಾರಂಟಿ ಮನೆ ಬೆಳಗ್ಬೇಕು ಕತ್ತಲಿಂದ ಬೆಳಕಾಗ್ಬೇಕು ಅದಕ್ಕೆ ನಾವು ತೀರ್ಮಾನ ಮಾಡ್ದೋ ನಾನು ವಿದ್ಯುತ್ ಮಂತ್ರಿ ಆಗಿದ್ದೆ ಪವರ್ ಮಿನಿಸ್ಟರ್ 10,000 ಮೆಗಾವ್ಯಾಟ್ ಉತ್ಪಾದನೆ ಮಾಡ್ತಿದ್ದೆ ನಾನು ಮಂತ್ರಿಯಿಂದ ಇಳಿಬೇಕಾದ್ರೆ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ 20,000 ಮೆಗಾವ್ಯಾಟ್ ಉತ್ಪಾದನೆ ಮಾಡಂತ ಶಕ್ತಿ ಈ ರಾಜ್ಯಕ್ಕೆ ಕೊಟ್ಟು ಬಂದಿದ್ದೇವೆ 20,000 ಮೆಗಾವ್ಯಾಟ್ ಕಳೆದ 4 ವರ್ಷದಿಂದ ನಮ್ಮಲ್ಲಿ ಎಕ್ಸಸ್ ಇದ್ದಂತ ಪವರ್ನ ಮಾರ್ತಾ ಇದ್ದಾರೆ ಅದಕ್ಕೆ ತೀರ್ಮಾನ ಮಾಡ್ದು ಪ್ರತಿ ಕುಟುಂಬಕ್ಕೆ ಪ್ರತಿ ಮನೆಗೆ 200 ಯೂನಿಟ್ ಉಚಿತವಾಗಿ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ವಚನವನ್ನ ನಾವು ಕೊಟ್ಟಿದ್ದೇವೆ ಏನ 200 ಯೂನಿಟ್ 200 ಯೂನಿಟ್ಗೆ 1,500 ರೂಪಾಯಿ ಆಗ್ತದೆ ಅದಾದ ಮೇಲೆ ಎಲ್ಲ ಮಹಿಳೆಯರು ಕೇಳ್ದು ಏನ್ರವ ಏನ್ ಬೇಕು ನಿಮ್ಗೆ ಅಂತ ಪುಷ್ಪ ಅಮರನಾಥ್ ಅಧ್ಯಕ್ಷತೆಯಲ್ಲಿ ಉಮಾಶ್ರೀ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಎಲ್ಲ ಹೆಣ್ಮಕ್ಳಿಗೆ ಕಾಗದ ಬರೆದು ಅವ್ರಿಗೆಲ್ಲ ಹೇಳೋ ಏನ್ ನಿಮ್ ಬೇಕು ಏನ್ ಹೇಳಿ ನಿಮ್ ನೋವು ಏನ್ ಹೇಳಿ ಅಂತ ಯಾಕೆಂದ್ರೆ ಹೆಣ್ಣು ಕುಟುಂಬದ ಕಣ್ಣು ಇವತ್ತು ಈ ಗ್ರಾಮಕ್ಕೆ ಬಂದ ತಕ್ಷಣ ಯಾರು ನೆನೆಸ್ಕೊತೀವಿ ತಾಯಿ ಚಾಮುಂಡೇಶ್ವರಿ ನೆನೆಸ್ಕೊಳ್ತೇವೆ ಈ ಭೂಮಿಗೆ ಭೂತಾಯಿ ಎಂದು ನಾವು ಕರಿತೀವಿ ಹೆಣ್ಣಿಗೆ ಒಂದು ದೊಡ್ಡ ಶಕ್ತಿ ಈ ದೇಶಕ್ಕೆ ನಮ್ಮ ಸಂಸ್ಕೃತಿಗೆ ನಾವು ಹೆಣ್ಣಿಗೆ ಗೌರವ ಕೊಡ್ತೇವೆ ನನಗೆ ಯಾರಾದ್ರು ಇನ್ವಿಟೇಷನ್ ಕೊಟ್ರೆ ಶ್ರೀಮತಿ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ಅಂತ ಬರೀತೀವಿ ವೆಂಕಟೇಶ್ವರ ಕರಿಬೇಕಾದ್ರೆ ಲಕ್ಷ್ಮಿ ವೆಂಕಟೇಶ್ವರ ಅಂತ ಕರಿತೀವಿ ಪರಮೇಶ್ವರ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತ ಕರಿತೀವಿ ಹಂಗೆ ಗಣೇಶನ ಹಬ್ಬ ಮಾಡಕ್ಕಿರು ಮುಚ್ಚಿದಕ್ಕೆ ಮೊದಲು ಗೌರಿ ಹಬ್ಬ ಆಮೇಲೆ ಗಣೇಶ ಮೊದಲು ತಾಯಿ ಹಂಗೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ಬೇಕು ಅವಳು ನಾವು ಕೇಳ್ಬೇಕು ಅದು ಕೇಳ್ದು ಎಲ್ಲ ಹೆಣ್ಮಕ್ಳು ಕೇಳ್ದು ಏನ್ರವ ಏನ್ ಬೇಕು ಏನ್ ವಿಚಾರ ಅಂತ ಕೇಳ್ದು ಆ ಹೆಣ್ಮಕ್ಳು ಹೇಳ್ರು ನಮ್ಮ ಜೀವನ ಸಾಕ್ಬೇಕು ಕಷ್ಟ ಆಗ್ತಾ ಇದೆ ಮಕ್ಕಳು ಫೀಸ್ ಕಟ್ಟಕ್ಕೆ ಆಗ್ತಾ ಇಲ್ಲ ಗ್ಯಾಸ್ ಇಲ್ಲ ಅಂತ ಕೇಳ್ಕೊಂಡ್ರು
ಸುಮಾರು 9000 ಜನ ಕಾಕ್ತ ಬರದ್ರು ಅಜ್ಜಿ ಬರ್ಕೊಟ್ರು ಅವರ ನೋವು ಹೇಳ್ಕೊಂಡ್ರು ಅವರ ಪರಿಸ್ಥಿತಿ ಹೇಳ್ಕೊಂಡ್ರು ಹೆಣ್ಮಕ್ಳಿಗೆ ಆಗ್ತಾ ಇರೋ ದೌರ್ಜನ್ಯದ ಬಗ್ಗೆ ಹೇಳಿದ್ರು ಅದಕ್ಕೆ ತೀರ್ಮಾನ ಮಾಡಿದ್ರು ನಾವೆಲ್ಲ ಕೂತ್ಕೊಂಡು ಕೊನೆಗೆ ಅವ್ರಿಗೆ ಏನಾದ್ರು ಮಾಡಿ ಸಹಾಯ ಮಾಡಬೇಕು ಅವ್ರ ರಕ್ಷಣೆಗೆ ಹೋಗ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು ಆಗ ನಮ್ಮ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ತಿಳಿಸ್ತೋ ಸೋನಿಯಾ ಗಾಂಧಿ ಅವ್ರು ತಿಳಿಸ್ತೋ ರಾಹುಲ್ ಗಾಂಧಿ ಅವ್ರು ತಿಳಿಸ್ತೋ ನಾವೆಲ್ಲ ಕೂತ್ಕೊಂಡು ಮಾತಾಡಿ ಆಗ ಅವ್ರು ಹೇಳಿದ್ರು ಇಂದಿರಾ ಗಾಂಧಿ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿ ಬರ್ತಾಳೆ ಕೂತ್ಕೊಂಡು ಮಾತಾಡ್ತಾರೆ ನೀವೆಲ್ಲ ಸೇರಿ ತೀರ್ಮಾನ ಮಾಡಿ ಕೊನೆಗೆ ಕೂತ್ಕೊಂಡು ಚರ್ಚೆ ಮಾಡಿ ಪ್ರಿಯಾಂಕಾ ಗಾಂಧಿ ಅವರು ಬಂದು ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ 7000 ರೂಪಾಯಿ ವರ್ಷಕ್ಕೆ 24000 ರೂಪಾಯಿ ಕೊಡುದು ಅಂತ ಹೇಳಿ ವಚನವನ್ನ ಕೊಟ್ಟಿದ್ದೇವೆ ಇದು ಯಾರ ಮಾತು ನಾನು ಸಿದ್ದರಾಮಯ್ಯನವರು ಇಬ್ರು ಸೇರಿ ಒಂದು ಗ್ಯಾರಂಟಿ ಚೆಕ್ ಸೈನ್ ಮಾಡಿ ಇವತ್ತು ನಾವು ಘೋಷಣೆ ನಾವು ಮಾಡಿದ್ದೇವೆ ನೋಡಿ ನೀವು ಯಾರು ಚಪ್ಪಾಳೆ ಹೊಡಿತಾರೆ ಯಾಕೆ ಹಿಂಗ್ಸಕ್ ದುಡ್ಡು ಹೋಯ್ತದೆ ಅಂತ ನಿಮ್ಮ ಅಕೌಂಟ್ಗೆ ಏನಾರು ಬರ್ತಾರೆ ಅಂದ್ರೆ ಏನ್ ಚಪ್ಪಾಳೆ ಕರೆಂಟ್ ಅಂತ ಹೇಳ್ತಾರೆ ಚಪ್ಪಾಳೆ ಹೊಡ್ಕೊಡ್ತೀವಿ ಹೆಂಗ್ ಸುಡ್ ಹೋಯ್ತದೆ ಅಂತ ಬಿಟ್ಟ ತಕ್ಷಣ ನೀವು ಚಪ್ಪಾಳೆ ಹೊಡಿರೇ ಬಿಡಿರಿ ನಿಮ್ಗಂತೂ ಕೊಡುದಿಲ್ಲ ಹೆಣ್ಮಕ್ಳು ಅಕೌಂಟ್ಗೆ 7000 ರೂಪಾಯಿ ಹಾಕುವಂತ ತೀರ್ಮಾನವನ್ನ ನಾವು ಮಾಡ್ತೇವೆ ಇದು ಕಾಂಗ್ರೆಸ್ ಪಕ್ಷದ ಪದ್ಧತಿ ನೋಡಿ ಎಲ್ಲ ನಮ್ಮ ಮೇಯರ್ಗಳು ಹೆಣ್ಮಕ್ಳೆಲ್ಲ ನಗ್ತಾ ಇದಾರೆ ನಮ್ ಸಿಕ್ತು ಚಾನ್ಸ್ ಅಂತ ನೀವೆಲ್ಲ ಬರೀ ಕಾಯ್ಕೊಂಡು ಕೂತಿದ್ದೀರ ದಾಸಪ್ಪನ ಅಂಗಡಿ ಜೆಪಿ ಅಂಗಡಿ ಇನ್ನೊಂದು ಅಂಗಡಿ ಹೋಗಿ ಕಾಯ್ಕೊಂಡು ಕೂತಿದ್ರು ಅವೆಲ್ಲ ತಲೆ ಕೆಡಿಸ್ಕೊಂಡು ನೇರಾಗಿ ಅವ್ರ ಅಕೌಂಟ್ಗೆ ಅಕೌಂಟ್ ಅಲ್ಲಿ ಅವ್ರದೇ ಮಾಡಿ ಜನ್ಧನ್ ಅಕೌಂಟ್ ಅಲ್ಲ ಇದು ಗೃಹ ಲಕ್ಷ್ಮಿ ಅಕೌಂಟ್ ಇದು ಏನೋ ಗೃಹ ಲಕ್ಷ್ಮಿ ಯಾರ ಅಕೌಂಟ್ ಗೃಹ ಲಕ್ಷ್ಮಿ ಕರೆಂಟ್ ಯಾವ ಕರೆಂಟ್ ಗೃಹ ಜ್ಯೋತಿ ಯಾವ ಕರೆಂಟ್ ಗೃಹ ಜ್ಯೋತಿ ಇದನ್ನ ಮನ ಮನೆಗೆ ನೀವು ತೆಗೆದುಕೊಂಡು ಹೋಗ್ಬೇಕು ಯಾರು ತೆಗೆದುಕೊಂಡು ಹೋಗ್ಬೇಕು ಇವೆಲ್ಲ ಮನ ಮನೆಗೆ ನೀವು ತೆಗೆದುಕೊಂಡು ಹೋಗ್ಬೇಕು ಮನ ಮನೆಗೆ ತಿಳಿಸ್ಕೊಡ್ಬೇಕು 1.5 ಸಾವಿರ ರೂಪಾಯಿ ಕರೆಂಟ್ 2000 ರೂಪಾಯಿ ಹೆಣ್ಮಕ್ಳಿಗೆ ಒಟ್ಟು ಎಷ್ಟಾಯ್ತು 3000 ಒಂದೂವರೆ 2000 ಎಷ್ಟಾಯ್ತಾ 3.5 ಸಾವಿರ ತಿಂಗಳಿಗೆ ವರ್ಷಕ್ಕೆ ಎಷ್ಟಾಯ್ತು 40000 5 ವರ್ಷಕ್ಕೆ ಎಷ್ಟಾಯ್ತು 2 ಲಕ್ಷ ಅವನು ಯಾವಾಗ 200 ಕೊಡ್ತಾನಂತೆ 6000 ಕೊಡ್ತಾನಂತೆ 5 ಲಕ್ಷ 2 ಲಕ್ಷ ರೂಪಾಯಿ ನಿಮ್ಗೆ ಲಂಚ ಕೊಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ಬದ್ಧತೆ ನಿಮ್ಮ ಜೀವನ ಇದ್ರೆ ಜೀವ ಇದ್ರೆ ನಿಮ್ಮ ಜೀವನ ಈಗ ಕೋವಿಡ್ ಬಂತಪ್ಪ ಕೋವಿಡ್ ಬಂದು ಕರ್ಕ ಬಂದ್ಬಿಟ್ರು ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ನೀವು ಜಾಕ್ಟೆ ಹೊಡೀರಿ ನೀವು ಚಪ್ಪಾಳೆ ಹೊಡೀರಿ ನೀವು ದೀಪ ಹಚ್ಚಿ 21 ದಿನಕ್ಕೆ ನಿರ್ಮಾಣ ಮಾಡ್ತೀವಿ ಅಂತ ನಿಜ ಸುಳ್ಳ ಒಬ್ಬ ಡ್ರೈವರ್ಗೆ ಏನಾದ್ರು ದುಡ್ಡು ಕೊಟ್ರೇನ್ರಿ ಬೀದಿ ವ್ಯಾಪಾರದವ್ರು ದುಡ್ಡು ಕೊಟ್ರೇನ್ರಿ ರೈತರು ಕೊಟ್ರೇನ್ರಿ ಆಸ್ಪತ್ರೆ ಕೊಟ್ಟವರು ಕೊಟ್ರೇನ್ರಿ ಏನು ಬೇಡ ಅವ್ರ ಮನೆ ಆಡಾಗ ಆ ಗ್ಯಾ ಇದನ್ನ ಆಕ್ಸಿಜನ್ ಅಲ್ಲಿ ಇಲ್ಲದೆ ಸತ್ತರಲ್ಲ 36 ಜನ ಅವ್ರಿಗೆ ಹೋಗಿ ಒಂದು ಸಾಂತನ ಹೇಳಿಕಿರುವನ್ರಿ 1 ರೂಪಾಯಿ ಕೊಡ್ಲಿಲ್ಲ ನೋಡಿ ಇದೆಲ್ಲ ಬಾಲರಾಜು ನಮ್ಮ ಇವ್ರು ಧ್ರುವನಾರಾಯಣ ನಮ್ಮ ನರೇಂದ್ರ ಪುಟ್ರನ್ ಶೆಟ್ರ ಎಲ್ಲ ಕರ್ಕೊಂಡ್ರು ನಮ್ಮ ನನ್ನ ಸಿದ್ದರಾಮಯ್ಯನವ್ರು ಕರ್ಸಿದ್ರು ಫೋನ್ ಮಾಡಿ ಏನ್ ಪಾಪ ಎಡ ಇಲಿಗಳು ಸತ್ತಂಗೆ ಒಂದು ರೂಮ್ ಹಾಕ್ಬಿಟ್ಟು ಎಲ್ಲ ಪಾಪ 36 ಜನ ಸಿಗ್ತಾ ಇದಾರೆ ಒಬ್ಬ ಮಂತ್ರಿ ಹೋಗ್ಲಿಲ್ಲ ಒಬ್ಬ ಅಧಿಕಾರಿ ಹೋಗ್ಲಿಲ್ಲ ಒಬ್ಬ ಜಿಲ್ಲಾ ಮಂತ್ರಿ ಹೋಗ್ಲಿಲ್ಲ ಮಾನವೀಯತೆ ಇದೇನ್ರಿ ಈ ಸರ್ಕಾರಕ್ಕೆ ಕಣ್ಣು ಇಲ್ಲ ಕಿವಿನೂ ಇಲ್ಲ ಹೃದಯನೂ ಇಲ್ಲ ನಾನು ಸಿದ್ದರಾಮಯ್ಯನವ್ರು ಹೋಗಿ ಎಲ್ಲ ಎಂಎಲ್ಎ ಕರ್ಕೊಂಡು ಹೋಗಿ ಪಾಪ ತಾಯಂದಿರು ನೋವಾಡ್ತಿದ್ದವರೆಲ್ಲ ಕರೆದು ಮಾತಾಡ್ದು ಅಧಿಕಾರಿಗಳನ್ನ ನೋಡ್ದು ಆಗ 36 ಜನ ಸತ್ತಿದ್ದಾರೆ ಹೋರಾಟ ಮಾಡ್ದು ಕೋರ್ಟ್ಗೆ ಹೋದ್ರು ಕೋರ್ಟ್ ಅವ್ರು ಡೈರೆಕ್ಷನ್ ಕೊಟ್ರು ಅವ್ರು ಕೊಡ್ಲಿ ಬಿಡ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಬೆಳಗ್ಗೆ 6 ಗಂಟೆಯಿಂದ ನೆಕ್ಸ್ಟ್ ಡೇ 6 ಗಂಟೆವರೆಗೂ ಮನೆ ಮನೆಗೆ ಹೋಗಿ 1 ಲಕ್ಷ ರೂಪಾಯಿನ ಕೊಟ್ಬಿಟ್ಟು ನಾವು ಬಂದಿದ್ದೇವೆ ಇದು ಕಾಂಗ್ರೆಸ್ ಪಕ್ಷದ ಚಿಂತನೆ ಬಡವರಿಗೋಸ್ಕರ ಸಹಾಯ ಮಾಡುವಂತ ಚಿಂತನೆ ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಎಷ್ಟು ಅಧಿಕಾರ ನಮಗಲ್ಲ ನಾವು ಕೇಳ್ತಾ ಇರೋದು ನಿಮ್ಗೋಸ್ಕರ ನಿಮ್ಗೆ ಸಹಾಯ ಮಾಡ್ಬೇಕು ನಿಮ್ಮ ಬದುಕಿನಲ್ಲಿ ಬದಲಾವಣೆ ಇರ್ತಿರ್ಬೇಕು ನಿಮ್ಗೆ ಸಂವಿಧಾನ ಉಳಿಸ್ಬೇಕು ಈ ರಾಷ್ಟ್ರದ ಜೊತೆ ಉಳಿಬೇಕು
ನಿಮ್ಮ ಕೈಗೆ ಅಧಿಕಾರ ಕೊಡಬೇಕು. ಬಿಜೆಪಿ ಅವರು ಅಲ್ಲರಿ ನಿಂದು ಬಲಿಷ್ಠ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ನಿನ್ ಡಬಲ್ ಇಂಜಿನ್ ಸರ್ಕಾರ ಯಾಕೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಯಾಕೆ ಮಾಡಲಿಲ್ಲ, ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಮಾಡಲಿಲ್ಲ. ಪಾಪ ಯಾರೋ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಗೆದ್ದಿರೋರಪ್ಪ, ಯಾವ ಪಾರ್ಟಿ ಅವರು ಗೆದ್ದಿರೋರು, ನಿನಗೇನು ಕಷ್ಟ? ಮತದಾರರ ಮೇಲೆ ನಂಬಿಕೆ ಇಲ್ಲ.